ಹಲೋ, ನಮಸ್ಕಾರ. ಈ ಒಂದು ವಿಡಿಯೋನ ನಾವು ಬಿಕಮಿಂಗ್ ಅ ಬೆಟರ್ ಟೀಚರ್ ಅನ್ನೋ ಒಂದು ಟಾಪಿಕ್ನ ನೋಡೋಣ. ಸೊ ಇದು ಯಾರದಪ್ಪ ಅಂತಂದರೆ ಟಾಪಿಕ್ಕು, ಮರಿಯಪ್ಪನ್ ಜವಾಹರ್ಲಾಲ್. ಸೊ ಬಿಕಮಿಂಗ್ ಅ ಬೆಟರ್ ಟೀಚರ್ ಈಸ್ ಅ ಟೆಡೆಕ್ಸ್ ಟಾಕ್ ಆ್ಯಂಡ್ ಇಟ್ ಈಸ್ ಸ್ಪೋಕನ್ ಬೈ ಮರಿಯಪ್ಪನ್ ಜವಾಹರ್ಲಾಲ್. ಸೊ ಮೊದಲಿಗೆ ಸ್ಪೀಕರ್ನ ಬದಲು ನೋಡೋಣ, ಅಥವಾ ಅವ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತಾನೆ ನೋಡ್ರಿ, ಮರಿಯಪ್ಪನ್ ಯಾರು ಅಂತಂದೇಳಿ. ಸೊ ಡಾಕ್ಟರ್ ಮರಿಯಪ್ಪನ್ ಜವಾಹರ್ಲಾಲ್, ನೋನ್ ಆ್ಯಸ್ ಡಾಕ್ಟರ್ ಜವಾ, ಪ್ರೆಸೆಂಟೆಡ್ ಅ ಥಾಟ್ ಪ್ರೊವೋಕಿಂಗ್ ಟೆಡೆಕ್ಸ್ ಟಾಕ್ ಆ್ಯಟ್ ಕ್ಯಾಲ್ ಪಾಲಿ ಪೊಮೋನಾ CPP, ಟೈಟಲ್ಡ್ ಬಿಕಮಿಂಗ್ ಅ ಬೆಟರ್ ಟೀಚರ್. ಹಿ ಡ್ರಾಸ್ ಫ್ರಮ್ ಹೀಸ್ ಎಕ್ಸ್ಟೆನ್ಸಿವ್ ಎಕ್ಸ್ಪೀರಿಯನ್ಸ್ ಆಸ್ ಅ ಪ್ರೊಫೆಸರ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಟು ಶೇರ್ ಪ್ರಾಕ್ಟಿಕಲ್ ಸ್ಟ್ರಾಟಜೀಸ್ ಫಾರ್ ಎನ್ಹಾನ್ಸಿಂಗ್ ಟೀಚಿಂಗ್ ಎಫೆಕ್ಟಿವ್ನೆಸ್. ಹಿಯರ್ ಈಸ್ ಅ ಡೀಟೇಲ್ ಸಮರಿ ಆಫ್ ಹೀಸ್ ಟಾಕ್. ಸೊ ಮೊದಲಿಗೆ ಏನಪ್ಪ ಅಂತಂದ್ರೆ, ಈ ಡಾಕ್ಟರ್ ಮರಿಯಪ್ಪನ್ ಏನಪ್ಪ ಅಂತಂದ್ರೆ, ಕ್ಯಾಲ್ ಪಾಲಿ ಪೊಮೋನಾ ಅನ್ನೋ ಒಂದು ಟೆಡೆಕ್ಸ್ ಟಾಕ್ ಒಳಗೆ ಅವರು ಮಾತಾಡ್ತಾರೆ. ಆಮೇಲೆ ಅದರ ಟೈಟಲ್ ಏನಪ್ಪ ಅಂತಂದ್ರೆ, ಬಿಕಮಿಂಗ್ ಅ ಬೆಟರ್ ಟೀಚರ್ ಅಂತ ಹೇಳಿ. ಆಮೇಲೆ ಇದ್ರೊಳಗೆ ಸ್ಪೆಷಲಿ ಏನು ಹೇಳ್ತಾರಪ್ಪ ಅಂತಂದ್ರೆ, ಅವರು ಪ್ರೊಫೆಸರ್ ಆಗಿರುವಂಥ ಒಂದು ಪ್ರೊಫೆಸರ್ ಆಗಿದ್ದಾಗ ಅವರ ಒಂದು ಎಕ್ಸ್ಪೀರಿಯನ್ಸ್ಗಳು ಏನಿದ್ದು ಅಂತಂದು ಹೇಳಿ ಈ ಒಂದು ಪರ್ಟಿಕ್ಯುಲರ್ ಟೆಡೆಕ್ ಟಾಕ್ಸ್ ಒಳಗೆ ಹೇಳ್ತಾರೆ. ಸೊ ಅದ್ರ ಟೈಟಲ್ ಏನು ನೋಡಿರಿ ಇಲ್ಲಿ, ಬಿಕಮಿಂಗ್ ಅ ಬೆಟರ್ ಟೀಚರ್, ಒಬ್ಬ ಒಳ್ಳೆ ಟೀಚರ್ ಆಗಿರೋದು ಹೆಂಗೆ ಅಂತಂದು ಹೇಳಿ ಈ ಒಂದು ಪರ್ಟಿಕ್ಯುಲರ್ ಟೆಡೆಕ್ಸ್ ಟಾಕ್ ಒಳಗೆ ಅವರು ಹೇಳ್ತಾರೆ. ಸೊ ಅವರು ಮೆಕ್ಯಾನಿಕಲ್ ಇಂಜಿನಿಯರ್ ಪ್ರೊಫೆಸರ್ ಆಗಿದ್ದರು, ಅದನ್ನ ನೆನ್ಬಿಟ್ಕೋರಿ. ಸೊ ಅದ್ರ ಬಗ್ಗೆ ಏನೋ ನೀವು ವಿಡಿಯೋ ನೋಡಿದ್ರಪ್ಪ, ಒರಿಜಿನಲ್ ವಿಡಿಯೋ ಅಂದರೆ ಅದ್ರೊಳಗೆ ಅದನ್ನೇ ಹೇಳ್ಯಾರ ಅವರು. ಸೊ ಹಿ ಹ್ಯಾಸ್ ಇಂಟ್ರೊಡ್ಯೂಸ್ ಹಿಮ್ಸೆಲ್ಫ್ ಆ್ಯಂಡ್ ಆಫ್ಟರ್ ದ್ಯಾಟ್ ಹೀ ಈಸ್ ಗೋಯಿಂಗ್ ಟು ಟೆಲ್ ಅಸ್ ರಿಗಾರ್ಡಿಂಗ್ ಹೌ ಟು ಬಿಕಮ್ ಅ ಬೆಟರ್ ಟೀಚರ್. ಸೊ ನೆಕ್ಸ್ಟ್ ನೋಡ್ರಿ. ಎಸ್ ಡಿ ಎಸ್ ಸ್ಟೂಡೆಂಟ್ಸ್, ಸೊ ಮೊದಲಿಗೆ ಅವರೊಂದಿಷ್ಟು ಎಕ್ಸಾಂಪಲ್ಸ್ ಕೊಟ್ಟು ಹೇಳ್ತಾರೆ. ಅದಕ್ಕಿಂತ ಮುಂಚೆ ಇಂಟ್ರೊಡಕ್ಷನ್ ನೋಡ್ರಿ, ಸ್ಪೆಷಲಿ ಏನಿತ್ತದ ಆ ವಿಡಿಯೋ ಹೆಂಗೆ ಸ್ಟಾರ್ಟ್ ಆದೈತಿ ಏನಿತ್ತು ಅನ್ನೋದು. ಮೊದಲಿಗೆ ಏನಪ್ಪ ಅಂತಂದ್ರೆ ಪರ್ಸ್ನಲ್ ಸ್ಟೋರಿ ಐತಿ. ಡಾಕ್ಟರ್ ಜವಾ ಓಪನ್ಸ್ ವಿತ್ ಅ ಪರ್ಸ್ನಲ್ ಅನೆಕ್ಡೋಟ್ ಹೈಲೈಟಿಂಗ್ ದ ಚಾಲೆಂಜಸ್ ಹಿ ಫೇಸ್ಡ್ ವೆನ್ ಹಿ ಫಸ್ಟ್ ಸ್ಟಾರ್ಟೆಡ್ ಟೀಚಿಂಗ್. ಹಿ ಎಂಫಸೈಸಸ್ ದ ಇಂಪಾರ್ಟೆನ್ಸ್ ಆಫ್ ಇವಾಲ್ವಿಂಗ್ ಆ್ಯಸ್ ಆ್ಯನ್ ಎಜುಕೇಟರ್. ಸೊ ಡಾಕ್ಟರ್ ಜವಾ ಏನು ಮಾಡ್ತಾರಪ್ಪ ಅಂತಂದ್ರೆ, ಅಂದರೆ ಜವಾಹರ್ಲಾಲ್ ಅಂತಂದು ಹೇಳಿ ಅದು ನೆನ್ಪಿಟ್ಕೋರಿ, ಮರಿಯಪ್ಪನ್ ಜವಾಹರ್ಲಾಲ್. ಸೊ ಇವ್ರು ಏನಪ್ಪ ಅಂತಂದ್ರೆ, ತಮ್ಮ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ಗಳನ್ನು ಶೇರ್ ಮಾಡಿದಾರಲ್ಲಿ, ಆಮೇಲೆ ಅವ್ರು ಹೆಂಗೆ ಒಂದು ಚಾಲೆಂಜ್ಗಳನ್ನು ಫೇಸ್ ಮಾಡಿದಾರೆ, ಮೊದಲು ಟೀಚರ್ ಆದ ಕೂಡಲೇ ಏನೆಲ್ಲ ಚಾಲೆಂಜಸ್ ಬಂದು ಅದನ್ನು ಹೆಂಗೆ ಫೇಸ್ ಮಾಡಿದಾರೆ, ಅವ್ರು ಹೆಂಗೆ ಎದುರಿಸಿದಾರೆ ಅಂತಂದು ಹೇಳಿ ಹೇಳ್ತಾರೆ ಮೊದಲೇ ಪಾರ್ಟ್ ಒಳಗೆ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ ಒಳಗೆ. ಹಿ ಎಂಫಸೈಸಸ್ ದ ಇಂಪಾರ್ಟೆನ್ಸ್ ಆಫ್ ಇವಾಲ್ವಿಂಗ್ ಆ್ಯಸ್ ಅ ಎಜುಕೇಟರ್. ಸೊ ತಮ್ಮನ್ನು ತಾವು ಟೀಚರ್ ಆಗಿ ಹೆಂಗೆ ಡೆವಲಪ್ಮೆಂಟ್ ಮಾಡ್ಕೊಂಡಾರ, ಒಬ್ಬ ಎಜುಕೇಟರ್ ಆಗಿ ಹೆಂಗೆ ಡೆವಲಪ್ ಆಗಿದಾರೆ, ಅವರು ವರ್ಷಗಳು ಕಳೆದಂಗೆ ಹೆಂಗೆ ಎಕ್ಸ್ಪೀರಿಯನ್ಸ್ ಆಗೈತೆ ಹಂಗೆ ಅಂತಂದು ಹೇಳಿ ಅವರ ಒಂದು ಎಕ್ಸ್ಪೀರಿಯನ್ಸ್ಗಳನ್ನು ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ ಒಳಗೆ ಅವರು ಹೇಳ್ತಾರೆ. ಥೀಸಿಸ್ ಸ್ಟೇಟ್ಮೆಂಟ್, ಸೊ ಇದ್ರ ಮುಂದೆ ಅವರು ಏನು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾರೆ, ಇದ್ರ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಇಲ್ಲಿ ನೋಡ್ರಿ. ದ ಟಾಕ್ ಫೋಕಸಿಸ್ ಆನ್ ದಿ ಐಡಿಯಾ ದ್ಯಾಟ್ ಇಫೆಕ್ಟಿವ್ ಟೀಚಿಂಗ್ ಇನ್ವಾಲ್ವ್ಸ್ ಎಂಗೇಜಿಂಗ್ ಸ್ಟೂಡೆಂಟ್ ಆಕ್ಟಿವ್ಲಿ ಫೋಸ್ಟ್ರಿಂಗ್ ಕ್ರಿಟಿಕಲ್ ಥಿಂಕಿಂಗ್ ಆ್ಯಂಡ್ ಕ್ರಿಯೇಟಿವ್ಲಿ ಆ್ಯಂಡ್ ಕ್ರಿಯೇಟಿಂಗ್ ಇಮರ್ಸಿವ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಸೊ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ ಒಳಗೆ ಅವ್ರ ಮುಂದೆ ಏನು ಹೇಳ್ತಾರಪ್ಪ ಅಂತಂದ್ರೆ, ಹಿ ಗೋಸ್ ಆನ್ ಸ್ಪೀಕಿಂಗ್ ಅಬೌಟ್ ಹೀಸ್ ಎಕ್ಸ್ಪೀರಿಯನ್ಸಸ್ ರಿಗಾರ್ಡಿಂಗ್ ದ ಟೀಚಿಂಗ್ ಆ್ಯಂಡ್ ವಾಟ್ ಆಲ್ ಥಿಂಗ್ಸ್ ಹೀ ಡಿಡ್ ಟು ಚೇಂಜ್ ಹೀಸ್ ಟೀಚಿಂಗ್ ಸ್ಟ್ರಾಟಜೀಸ್ ವೆನ್ ಹೀ ಕುಡ್ ನಾಟ್ ಕನ್ವೇ ದ ಮೆಸೇಜ್ ಪ್ರಾಪರ್ಲಿ. ಸೊ ಅವರ ಟೀಚಿಂಗ್ ಒಂದು ಇಫೆಕ್ಟಿವ್ ಆಗಿರ್ಲಾರ್ದಾಗ, ಸೊ ಯಾವ ಒಂದು ರೀತಿ ಅವರು ಟೀಚಿಂಗನ್ನು ಇಫೆಕ್ಟಿವ್ ಮಾಡಿಸಿದ್ರು, ಹೆಂಗೊಂದು ಬೋಧನೆಯನ್ನು ಒಂದು ಚೇಂಜಸ್ ಮಾಡಿದ್ರು, ಹೆಂಗೆ ತಮ್ಮನ್ನು ತಾವರು ಸಕ್ರಿಯವಾಗಿ ತೊಡಗಿಸ್ಕೊಂಡ್ರು ಆ ಒಂದು ಟೀಚಿಂಗ್ ಫೀಲ್ಡ್ ಒಳಗೆ, ಆಮೇಲೆ ಸ್ಪೆಷಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ಟೀಚರ್ಸ್ ಏನು ಸೆಷನ್ ಕೊಡ್ತಾರಂದ್ರೆ, ಅವರು ವಿಮರ್ಶಾತ್ಮಕವಾಗಿ ಒಂದು ಚಿಂತನೆಯನ್ನು ಬೆಳೆಸಬೇಕು ಒಂದು ಮಕ್ಕಳೊಳಗೆ ಅಥವಾ ಸ್ಟೂಡೆಂಟ್ಸ್ ಒಳಗೆ ಅಂತಂದು ಹೇಳ್ತಾರೆ. ಆಮೇಲೆ ಸ್ಪೆಷಲಿ ಏನಪ್ಪ ಅಂತಂದ್ರೆ, ಅವರು ಒಂದು ಓದೋದು ಹೆಂಗಿರಬೇಕಪ್ಪ ಅಂತಂದ್ರೆ ತಳ್ಳೀನಗೊಳಿಸುವಂಗಿರ್ಬೇಕ್ರಿ, ಅಂದ್ರೆ ಲಿಟ್ರಲಿ ದೇ ಮಸ್ಟ್ ಅಂಡರ್ಸ್ಟ್ಯಾಂಡ್ ವಾಟ್ ಎವರ್ ವಿ ಟೀಚ್ ಟು ದ ಸ್ಟೂಡೆಂಟ್ಸ್. ಸೊ ಈ ಒಂದೆಲ್ಲ ಪಾಯಿಂಟ್ಗಳನ್ನು ಅವ್ರು ಹೇಳ್ತಾರೆ. ಆಮೇಲೆ ಅವರು ಅದಷ್ಟೇ ಎಲ್ಲ ಮುಂದೆ ಹೋದಂಗೋದ ನಿಮ್ಗೆ ಓದೋದಿ ಅನುಭವಗಳನ್ನು ಹೆಂಗೆ ರಚಿಸೋದು, ಅದನ್ನು ಟೀಚಿಂಗ್ ಹೆಂಗಿರ್ಬೇಕಪ್ಪ ಅಂತಂದ್ರೆ ತಮ್ಮ ಅನುಭವಗಳನ್ನ ಶೇರ್ ಮಾಡ್ಕೊಂಡು ಅಥವಾ ಒಂದು ಪೂರ್ತಿ ಎಕ್ಸ್ಪೀರಿಯನ್ಸ್ನ ಕೊಟ್ಟು ಅವರಿಗೆ ಕಲಿಸ್ಬೇಕಂತ ಹೇಳಿ ಒಂದಿಷ್ಟು ಈ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಕೇಂದ್ರೀಕರಿಸ್ತದ್ರಿ, ಅಂದರೆ ಟಾಪಿಕ್ ಅದು ನಮಗೆ ಹೇಳ್ಕೊಡ್ತೈತೆ. ಓಕೆ, ಈ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಒಳಗೆ ಇದನ್ನ ಹೇಳ್ಯಾರ. ಸೊ ಎಸ್, ಇಲ್ಲಿವರೆಗೂ ನಿಮಗೆ ಅರ್ಥ ಆಗಿದ್ರೆ ಪ್ಲೀಸ್ ಡು ಸಬ್ಸ್ಕ್ರೈಬ್ ಶೇರ್ ಆ್ಯಂಡ್ ಲೈಕ್ ಕೊಡೋದನ್ನ ಮರೆಕೋಬೇಡ್ರಿ. ಸೊ ಮೊದಲೇ ನೋಡ್ರಿ, ಕೀ ಕಾನ್ಸೆಪ್ಟ್ಸ್ ಆ್ಯಂಡ್ ಸ್ಟ್ರಾಟಜೀಸ್. ಸೊ ಕೀ ಕಾನ್ಸೆಪ್ಟ್ಸ್ ಏನಾವ ಇದ್ರೊಳಗೆ ನಿಮಗೆ ಪಾಯಿಂಟ್ ವೈಸ್ ಹೇಳತ್ತೀನಿ. ಇದೇ ರೀತಿ ನೀವು ಎಕ್ಸಾಮ್ ಒಳಗೆ ಬರೆದ್ರೆ ಮುಗೀತು. ಮೊದಲೇ ಈಗ ಆಥರ್ ಇಂಟ್ರೊಡಕ್ಷನ್, ಆಥರ್ ಬಗ್ಗೆ ಸ್ವಲ್ಪ ಹೇಳ್ರಿ, ಆಮೇಲೆ ಈ ಟಾಪಿಕ್ದು ಇಂಟ್ರೊಡಕ್ಷನ್ ಕೊಡ್ರಿ, ಆಮೇಲೆ ಕೀ ಕಾನ್ಸೆಪ್ಟ್ಸ್ ಏನೋ ನೋಡ್ರಿ. ಮೊದಲೇದು ಏನಪ್ಪ ಅಂತಂದ್ರೆ, ಎಂಗೇಜಿಂಗ್ ಸ್ಟೂಡೆಂಟ್ಸ್ ಥ್ರೂ ಕ್ವಶನ್ಸ್. ಎಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಟೀಚರ್ಸ್ಗಳು ನೀವು ಮಾಡಿದಂತ ನೋಡಿರ್ಬೋದು. ನೀವು ಮೊದಲಿಗೆ ಯಾವುದಾದ್ರೂ ಒಂದು ಟಾಪಿಕ್ ಸ್ಟಾರ್ಟ್ ಮಾಡಿದ್ರಪ್ಪ ಅಂತಂದ್ರೆ ಅವ್ರಿಗೆ ಏನು ಮಾಡ್ಬೇಕು, ನಾವು ಕ್ವಶನ್ಸ್ನ ಕೇಳಬೇಕು. ಅದೇ ಒಂದು ಪಾಯಿಂಟ್ನ ಅವ್ರು ಹೇಳ್ತಾರೆ.
ದ ಪವರ್ ಆಫ್ ವಾಟ್ ಡು ಯು ಥಿಂಕ್. ಎಸ್, ದ ಫಸ್ಟ್ ಪಾಯಿಂಟ್ ಈಸ್ ದ ಪವರ್ ಆಫ್ ವಾಟ್ ಡು ಯು ಥಿಂಕ್, ನೀವೇನು ವಿಚಾರ ಮಾಡ್ತೀರಿ ಅನ್ನೋದು. ಡಾಕ್ಟರ್ ಜಾವಾ ಎಕ್ಸ್ಪ್ಲೇನ್ಸ್ ಹೌ ಆಸ್ಕಿಂಗ್ ಸ್ಟೂಡೆಂಟ್ಸ್ ದಿಸ್ ಸಿಂಪಲ್ ಕ್ವಶನ್ಸ್ ಎನ್ಕರೇಜಸ್ ದೆಮ್ ಟು ಥಿಂಕ್ ಕ್ರಿಟಿಕಲಿ ಆ್ಯಂಡ್ ಇಂಡಿಪೆಂಡೆಂಟ್ಲಿ. ಹಿ ಶೇರ್ಸ್ ಆ್ಯನ್ ಅನೆಕ್ಡೋ ಅಬೌಟ್ ಅ ಥರ್ಡ್ ಗ್ರೇಡರ್ ವರ್ಕಿಂಗ್ ಆನ್ ಅ ರೋಬೋಟಿಕ್ಸ್ ಪ್ರಾಜೆಕ್ಟ್ಸ್. ಬೈ ರಿಪೀಟೆಡ್ಲಿ ಆಸ್ಕಿಂಗ್ ಹರ್ ವಾಟ್ ಶಿ ಥಾಟ್ ದ ಪ್ರಾಬ್ಲಮ್ ಮೈಟ್ ಬಿ, ಹಿ ಗೈಡೆಡ್ ಹರ್ ಟು ಡಿಸ್ಕವರ್ ದ ಸೊಲ್ಯೂಷನ್ ಹರ್ ಸೆಲ್ಫ್. ಸೊ ಏನಪ್ಪ ಅಂತಂದ್ರೆ, ಡಾಕ್ಟರ್ ಜವಾ ತಮ್ಮ ಒಂದು ಏನಪ್ಪ ಅಂತಂದ್ರೆ ಕ್ವಶನ್ ಕೇಳ್ತಿದ್ರಂತ ಅವರು, ಆ ಕ್ವಶನ್ ಮೂಲಕ ನಾವು ಒಂದು ಉತ್ತರನೂ ಕೊಡ್ತಿದ್ರು ಅವರು. ಇದೇ ರೀತಿ ನಮ್ಮ ಸ್ಟೂಡೆಂಟ್ಸ್ಗಳು ನಾವು ಮಾಡಬೇಕಂತ ಹೇಳಿ ಇಲ್ಲಿ ನಮ್ಮ ಒಂದು ಇನ್ಮುಂದೆ ನೀವು ಟೀಚರ್ಸ್ ಆಗೋದ್ರೆ ನಿಮ್ಮ ಒಂದು ಸ್ಟೂಡೆಂಟ್ಸಿಗೆ ಹಂಗೆ ಮಾಡ್ಬೇಕಂತ ಹೇಳ್ತಾರೆ. ನಿಮ್ಮ ಲೈಫ್ ಒಳಗೆ ಒಂದು ರೀತಿಯಿಂದ ಒಳ್ಳೆ ಟೀಚಿಂಗ್ ಇರೋದು. ಸೊ ತಮ್ಮ ಒಂದು ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ಕೋತಾರೆ ಅವರು, ಒಂದು ಅವ್ರು ಏನೋ ಒಂದು ಎಕ್ಸ್ಪೀರಿಯನ್ಸ್ ಎನೆಕ್ಡೋಟ್ ಅಂದರೆ ಎಕ್ಸ್ಪೀರಿಯನ್ಸ್ ನೆನ್ಬಿಟ್ಕೊರಿ. ಸೊ ಈ ಎನೆಕ್ಡೋವನ್ನು ಏನು ಮಾಡ್ರಪ್ಪ ಅಂದ್ರೆ ಅವರು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ರೆ ಒಬ್ಬಕ್ಕಿ ಥರ್ಡ್ ಗ್ರೇಡರ್ ಅಂದ್ರೆ ಒಂದು ಥರ್ಡ್ ಗ್ರೇಡ್ ಹುಡುಗಿ, ಥರ್ಡ್ ಗ್ರೇಡ್ ಅಂದ್ರೆ ಇಲ್ಲಿ ನಮ್ಮ ಹೆಂಗೆ ಡಿಗ್ರಿ ಬರ್ತಾವಲ್ರಿ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಹಂಗೆ ಥರ್ಡ್ ಗ್ರೇಡ. ಸೊ ಥರ್ಡ್ ಗ್ರೇಡ್ದ ಒಂದು ರೋಬೋಟಿಕ್ ಪ್ರಾಜೆಕ್ಟ್ ಮಾಡ್ತಿರ್ತಾಳಕ್ಕೆ, ಇವ್ರು ನೆನಪಿರಲಿ ಇವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪ್ರೊಫೆಸರ್ ಆಗಿದ್ರು, ಅದಕ್ಕೆ ರೋಬೋಟಿಕ್ಸನ್ನ ಲಿಂಕ್ ಮಾಡಿದಾರಲ್ಲಿ. ಸೊ ಆಕೆ ಏನಪ್ಪ ಅಂದ್ರೆ ರೋಬೋಟಿಕ್ಸ್ ಮೇಲೆ ಒಂದು ಪ್ರಾಜೆಕ್ಟ್ ವರ್ಕ್ ಮಾಡ್ತಿರ್ತಾಳೆ. ಸೊ ಇವರು ಪ್ರತಿ ಟೈಮ್ ಯಾರು ಡಾಕ್ಟರ್ ಮರಿಯಪ್ಪನ್ ಏನು ಮಾಡ್ತಿರ್ತಾರಪ್ಪ ಅಂದ್ರೆ ಪ್ರತಿ ಟೈಮ್ಗೆ ಹೋಗಿ ಕ್ವಶನ್ ಕೇಳ್ತಿರ್ತಾರೆ, ವಾಟ್ ಶಿ ಥಾಟ್ ದ ಪ್ರಾಬ್ಲಮ್ ಮೈಟ್ ಬಿ. ಪ್ರತಿ ಟೈಮ್ ಏನು ಮಾಡ್ತಿದ್ರು, ಬೈ ಆಸ್ಕಿಂಗ್ ರಿಪೀಟೆಡ್ಲಿ ವಾಟ್ ಪ್ರಾಬ್ಲಮ್ ಮೈಟ್ ಬಿ ದೇರ್, ಏನು ಪ್ರಾಬ್ಲಮ್ ಇರ್ಬೋದು, ವಾಟ್ ಇಸ್ ದ ಪ್ರಾಬ್ಲಮ್ ದಟ್ ಯು ಆರ್ ನಾಟ್ ಡೂಯಿಂಗ್ ಇಟ್ ರೈಟ್ ಅಂತ ಹೇಳಿ ಪರ್ಟಿಕ್ಯುಲರ್ಲಿ ಕ್ವಶನ್ ಕೇಳಿ 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 ಅದು ಹೆಂಗೆ ಪಾತ್ ಅಂದ್ರೆ ಹೀ ಗೈಡೆಡ್ ಟು ಡಿಸ್ಕವರ್ ದ ಸೊಲ್ಯೂಷನ್ ಹರ್ ಸೆಲ್ಫ್. ಆಕಿಗೆನ ಕ್ವಶನ್ ಕೇಳಿ ಆಕಿನ ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋಂಗೆ ಮಾಡಿದ್ರವರು. ಸೊ ಒಂದು ರೀತಿಯಿಂದ ಏನಪ್ಪಾ ಅಂದ್ರೆ ಇಟ್ಸ್ ಅ ಕೈಂಡ್ ಆಫ್ ಆಸ್ಕಿಂಗ್ ದ ಕ್ವಶನ್ ಆ್ಯಂಡ್ ಟ್ರೈಂಗ್ ಟು ಫೈಂಡ್ ದ ಸೊಲ್ಯೂಷನ್ಸ್ ಬೈ ದ ಸ್ಟೂಡೆಂಟ್ಸ್ ದಮ್ ಸೆಲ್ಫ್. ಸೊ ಕ್ವಶನ್ನ ಕೇಳಿ ಅವ್ರಿಗೆ ಕ್ವಶನ್ನ ಕೇಳಿ ನಾವೇನು ಮಾಡೋದು ಅವರಿಗೆ ಒಂದು ಸೊಲ್ಯೂಷನ್ನ ಕಂಡುಹಿಡ್ಕೊಂಗೆ ಮಾಡಬೇಕಿಲ್ಲಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಪ್ರಮೋಟಿಂಗ್ ಕ್ರಿಟಿಕಲ್ ಥಿಂಕಿಂಗ್. ದಿಸ್ ಮೆಥಡ್ ಫೋಸ್ಟರ್ಸ್ ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಎಂಪವರ್ ಸ್ಟೂಡೆಂಟ್ಸ್ ಟು ಬಿಕಮ್ ಪ್ರಾಬ್ಲಮ್ ಸಾಲ್ವರ್ಸ್. ಸೊ ಈ ಒಂದು ಪರ್ಟಿಕ್ಯುಲರ್ ಏನಪ್ಪ ಅಂತಂದ್ರೆ ಈ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಒಳಗೆ ಪ್ರಮೋಟ್ ಏನು ಮಾಡ್ತಿತ್ತಪ್ಪ ಅಂತಂದ್ರೆ ಕ್ರಿಟಿಕಲ್ ಥಿಂಕಿಂಗ್. ಒಂದು ರೀತಿಯಿಂದ ಏನಪ್ಪ ಅಂತಂದ್ರೆ ವಿಮರ್ಶಕವಾಗಿ ಒಂದು ರೀತಿಯಿಂದ ವಿಚಾರ ಮಾಡಬೇಕು ಅಂತಂದು ಹೇಳಿ, ವಿಮರ್ಶನೆ ಮಾಡಿ ಒಂದು ವಿಚಾರ ಮಾಡಬೇಕು ಅಂತಂದು ಹೇಳ್ತಾರೆ ಅವರು. ದಿಸ್ ಮೆಥಡ್ ಫೋರ್ಸಸ್ ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಎಂಪವರ್ ಸ್ಟೂಡೆಂಟ್ಸ್ ಟು ಬಿಕಮ್ ಪ್ರಾಬ್ಲಮ್ ಸಾಲ್ವರ್ಸ್. ಸೊ ಒಂದು ರೀತಿಯಿಂದ ನಾವು ಕ್ವಶನ್ ಕೇಳಿದ್ವಿ, ನಾವು ಒಂದು ವಿಮರ್ಶನೆ ಮಾಡಕತ್ತೋಪ್ಪ ಅಂದ್ರೆ ಆಬ್ವಿಯಸ್ಲಿ ನಮ್ಗೆ ಏನು ಮಾಡ್ತೈತದು, ನಾವು ನಮ್ಗೆ ಕ್ವಶನ್ ಕೇಳಕತ್ತು ಅಂದ್ರೆ 100% ನಾವು ಅದಕ್ಕೆ ಸೊಲ್ಯೂಷನನ್ನು ಕಂಡುಕೊಡ್ಕೋತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ನೀವು ಸ್ಪೋರ್ಟ್ಸ್ ಆಡೋದು ನಿಮ್ಗೆ ಭಾಳ ಆಗ್ತಿರ್ತೈತಿ, ನಿಮ್ಮ ಮಿಸ್ಟೇಕ್ಸ್ಗಳು ಏನು ಮಾಡತ್ತಾರೆ, ಯಾವುದೋ ಒಂದು ಸ್ಪೋರ್ಟ್ಸ್ಗಳು ನೀವು ಭಾಳಷ್ಟು ಫೇಲ್ಯೂರ್ ಮಾಡತ್ತಿದ್ರಿ, ಫೇಲ್ಯೂರ್ ಆಗತ್ತಪ್ಪ ಅಂತಂದ್ರೆ ಇಫ್ ಯು ರೆಕ್ಟಿಫೈ ಯುವರ್ ಓನ್ ಮಿಸ್ಟೇಕ್ಸ್ ದೆನ್ ಯು ಕ್ಯಾನ್ ಪ್ಲೇ ಪ್ರಾಪರ್ಲಿ. ಅದೇ ರೀತಿ ಎಜುಕೇಷನ್ಗಳನ್ನು ಕೂಡ ನೀವು ಸಾರಿ ಸಾರಿ ಒಂದೇ ಒಂದು ಪ್ರಾಬ್ಲಮ್ ಮೇಲೆ ಸ್ಟಿಕ್ ಆಗಿದ್ರಿ, ಏನು ತಪ್ಪು ಮಾಡ್ತಿರ್ತಾರೆ ಅದನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿದ್ರಪ್ಪ ಅಂದ್ರೆ ಆಬ್ವಿಯಸ್ಲಿ ಯು ವಿಲ್ ವಿನ್ ಓವರ್. ದಟ್ ಈಸ್ ವಾಟ್ ಈವನ್ ದ ಕಾನ್ಸೆಪ್ಟ್ ಆಫ್ ಡಾಕ್ಟರ್ ಮರಿಯಪ್ಪನ್ ಜವಾಹರ್ಲಾಲ್ ಟೆಲ್ಸಸ್. ನೆಕ್ಸ್ಟ್ ನೋಡ್ರಿ, ದ ಬಸ್ ರೈಡ್ ವರ್ಸಸ್ ದ ಬೈಕ್ ರೈಡ್ ಅನಾಲಜಿ. ಸೊ ಬಸ್ ರೈಡ್ ಮತ್ತು ಬೈಕ್ ರೈಡ್ ಅನಾಲಜಿ, ಅನಾಲಜಿ ಅಂದರೆ ಒಂದು ವ್ಯೂ ಅಥವಾ ಏನಪ್ಪ ಅಂತಂದ್ರೆ ಸದೃಶ ಅಥವಾ ಕಂಪ್ಯಾರಿಸನ್ ಅಂತ ಅನ್ಬೋದು ಇಲ್ಲಿ. ಅನಾಲಜಿ ಅಂದ್ರೆ ಏನ್ರಿ, ಕಂಪ್ಯಾರಿಸನ್. ಬಸ್ ರೈಡ್ ಅನಾಲಜಿ ಅಂದರೆ ಏನು, ಟ್ರೆಡಿಷನಲ್ ಟೀಚಿಂಗ್ ಈಸ್ ಲೈಕ್ ಟು ಬಿ ಲೈಕ್ಡ್ ಟು ಅ ಬಸ್ ರೈಡ್ ವೇರ್ ದ ಟೀಚರ್ ಡ್ರೈವ್ ದ ಲರ್ನಿಂಗ್ ಪ್ರೊಸೆಸ್ ಕಂಟ್ರೋಲಿಂಗ್ ದ ಪೇಸ್ ಆ್ಯಂಡ್ ಡೈರೆಕ್ಷನ್. ದಿಸ್ ಆಫನ್ ಲೀಡ್ಸ್ ಟು ಪ್ಯಾಸಿವ್ ಲರ್ನಿಂಗ್ ವೇರ್ ಸ್ಟೂಡೆಂಟ್ಸ್ ಆರ್ ಮಿಯರ್ ಪ್ಯಾಸೆಂಜರ್ಸ್. ಸೊ ಒಂದು ಹಳೆ ಪದ್ಧತಿ ಹೆಂಗಿತ್ತಪ್ಪ ಅಂತಂದ್ರೆ ಬಸ್ ರೈಡ್ ಪದ್ಧತಿ ಒಳಗೆ, ಸ್ಪೆಷಲಿ ಒಂದು ಟ್ರೆಡಿಷನಲ್ ಟೀಚಿಂಗ್ ಒಳಗೆ ಹೆಂಗಿತ್ತಂದ್ರೆ ಬಸ್ ರೈಡ್ ಅನಾಲಜಿ ಹೆಂಗಿತ್ತಪ್ಪ ಅಂತಂದ್ರೆ ಒಂದೇನು ಟ್ರೆಡಿಷನಲ್ ಟೆಕ್ನಾಲಜಿ ಅಂತ. ಸೊ ಟ್ರೆಡಿಷನಲ್ ಟೆಕ್ನಾಲಜಿ ಹೆಂಗೆ ರೀ, ಇಲ್ಲಿ ಟೀಚರ್ಸ್ ಹೆಂಗಪ್ಪ ಅಂದ್ರೆ ತಮ್ಮ ತಾವು ಬರ್ತಿದ್ರು ಪಾಠ ಮಾಡ್ತಿದ್ರು ಹೋಗ್ತಿದ್ರು, ಅಂದರೆ ಸ್ಟೂಡೆಂಟ್ಸ್ಗಳಿಗೆ ಏನು ಯಾವುದೇ ರೀತಿಯಾದ ಒಂದು ಎಕ್ಸ್ಪೀರಿಯೆನ್ಸ್ ಆಗ್ತಿರ್ಲಿಲ್ಲ ಅಂತಂದು ಹೇಳಿ ಈ ಒಂದು ಪರ್ಟಿಕ್ಯುಲರ್ ಒಂದು ಎಕ್ಸಾಂಪಲ್ ಮೂಲಕ ಹೇಳ್ತಾರೆ. ನೋಡ್ರಿ, ಟೀಚರ್ ಡ್ರೈವ್ಸ್ ದ ಲರ್ನಿಂಗ್ ಪ್ರೊಸೆಸ್. ಸೊ ಟೀಚರ್ ಏನು ಮಾಡ್ತಿದ್ರು, ಲರ್ನಿಂಗ್ ಪ್ರೊಸೆಸ್ನ ಹಂಗೆ ಸ್ಟಾರ್ಟ್ ಮಾಡ್ತಿದ್ರು, ಕಂಟ್ರೋಲಿಂಗ್ ದ ಪೇಸ್ ಆ್ಯಂಡ್ ಡೈರೆಕ್ಷನ್. ಸೊ ಟೀಚರ್ಸ್ ಏನು ಮಾಡ್ತಿದ್ರಪ್ಪ ಅಂದ್ರೆ ಯಾವ ದಿಕ್ಕಿಗೆ ನೀವು ಹೋಗಬೇಕು, ಆಮೇಲೆ ಯಾವ ಸ್ಪೀಡಿಗೆ ಹೋಗ್ಬೇಕು ಅಂತಂದ್ರೆ ಟೀಚರ್ ನಿಮ್ಮನ್ನು ಕಂಟ್ರೋಲ್ ಮಾಡ್ತಿದ್ರು. ಆದ್ರೆ ದಿಸ್ ಆಫನ್ ಲೀಡ್ಸ್ ಟು ಪ್ಯಾಸಿವ್ ಲರ್ನಿಂಗ್ ವೇರ್ ಸ್ಟೂಡೆಂಟ್ಸ್ ಆರ್ ಮಿಯರ್ ಪ್ಯಾಸೆಂಜರ್ಸ್. ಸೊ ಇದೇನಪ್ಪ ಅಂದ್ರೆ ಒಂದೊಂದು ಪ್ಯಾಸಿವ್ ಲರ್ನಿಂಗ್ ಅಂದ್ರೆ ಇದ್ರೊಳಗೆ ನೆಗೆಟಿವಿಟಿ ಐತೆ ಅಂತ ಹೇಳಿ ಯಾರು ಹೇಳ್ತಾರೆ, ಟ್ರೆಡಿಷನಲ್ ಟೀಚಿಂಗ್ ಒಳಗೆ ಅಥವಾ ಟ್ರೆಡಿಷನಲ್ ಲರ್ನಿಂಗ್ ಒಳಗೆ ಏನಾದ್ರು ನೆಗೆಟಿವಿಟಿ ಐತೆ ಅಂತ ಹೇಳ್ತಾರೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ಸ್ಟೂಡೆಂಟ್ಸ್ಗಳು ತಮ್ಮದೇ ಆದಂಥ ಒಂದು ವಿಮರ್ಶನೆ ಏನೂ ಮಾಡೋಂಗಿಲ್ಲ ಅಥವಾ ಚಿಂತನೆ ಏನೂ ಮಾಡೋಂಗಿಲ್ಲ. ಸೊ ಓನ್ಲಿ ಅವ್ರ ಎತ್ತರ ಮೇಲೆ ರಿಲೈ ಇರ್ತಾರೆ, ಕಂಪ್ಲೀಟ್ಲಿ ಟೀಚರ್ಸ್ ಮೇಲೆ ರಿಲೈ ಇರ್ತಾರೆ ಅಂತ ಹೇಳ್ತಾರೆ. ಸೊ ಈಗ ಬೈಕ್ ರೈಡ್ ಅನಾಲಜಿ ಅಂದರೆ ಏನು ನೋಡ್ರಿ, ಡಾಕ್ಟರ್ ಜವಾ ಅಡ್ವೊಕೇಟ್ಸ್ ಫಾರ್ ಅ ಬೈಕ್ ರೈಡ್ ಅಪ್ರೋಚ್ ವೇರ್ ಸ್ಟೂಡೆಂಟ್ಸ್ ಆರ್ ಆ್ಯಕ್ಟಿವ್ಲಿ ಇನ್ವಾಲ್ವ್ಡ್ ಇನ್ ದೇರ್ ಲರ್ನಿಂಗ್ ಜರ್ನಿ. ದೇ ಮೇಕ್ ಡಿಸಿಷನ್ಸ್, ಎಕ್ಸ್ಪ್ಲೋರ್ ಆ್ಯಂಡ್ ಎಂಗೇಜ್ ಮೋರ್ ಡೀಪ್ಲಿ. ದಿಸ್ ಅನಾಲಜಿ ಅಂಡರ್ಸ್ಕೋರ್ಸ್ ದ ಇಂಪಾರ್ಟೆನ್ಸ್ ಆಫ್ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಇನ್ ಲರ್ನಿಂಗ್. ಎಸ್,
ಬಸ್ ರೈಡ್ ಅದು ಡೆಪ್ ಕಂಪ್ಲೀಟ್ಲಿ ಡೆಡ್ ಅಪೋಸಿಟ್ ಯಾವುದಪ್ಪ ಅಂತಂದ್ರೆ ಈ ಬೈಕ್ ರೈಡಿಂಗ್ ಅನಾಲಜಿ. ಇಲ್ಲಿ ಏನು ಹೇಳ್ತಾರಪ್ಪ ಅಂತಂದ್ರೆ ಸೇಮ್ ಬೈಕ್ ರೈಡ್ನ ಹ್ಯಾಂಗ್ ಮಾಡ್ತಿರ್ತೀವಿ, ಸ್ಟೂಡೆಂಟ್ಸ್ಗಳು ಏನಿರ್ತಾರಪ್ಪ ಅಂತಂದ್ರೆ ಕಂಟಿನ್ಯೂಸ್ಲಿ ಆ್ಯಕ್ಟಿವ್ ಆಗಿರ್ತಾರೆ. ಒಂದು ಒಂದು ಈಗ ನೋಡಿರಿ, ಬಸ್ ಒಳಗೆ ಹೊಂಟಿದ್ರಪ್ಪ ಅಂದ್ರೆ ನೀವು ಅವಾಗವಾಗ ನಿದ್ರೆ ಮಾಡ್ಬೋದು, ಆದರೆ ಬೈಕ್ ಮೇಲೆ ಹೊಂಟಿದ್ರಪ್ಪ ಅಂದ್ರೆ ನೀವೇನಿರ್ತೀರಿ, ಎಚ್ಚಿರ್ತಾರೆ, ಆ ಕಡೆ ಈ ಕಡೆ ಎಲ್ಲ ವಾತಾವರಣ ನೋಡ್ಕೋತಿರ್ತೀರಿ. ಯು ವಿಲ್ ಬಿ ಎಂಜಾಯಿಂಗ್ ದ ಲರ್ನಿಂಗ್ ಪ್ರೊಸೆಸ್ ಅಥವಾ ಜರ್ನಿ. ದೇ ಮೇಕ್ ಡಿಸಿಷನ್ಸ್ ಎಕ್ಸ್ಪ್ಲೋರಿಂಗ್ ಆ್ಯಂಡ್ ಎಂಗೇಜಿಂಗ್ ಮೋರ್ ಡೀಪ್ಲಿ. ಸೊ ಈ ಒಂದು ಪರ್ಟಿಕ್ಯುಲರ್ಲಿ ಏನಪ್ಪ ಅಂದ್ರೆ ಬೈಕ್ ರೈಡ್ ಮಾಡ್ಬೇಕಾದ್ರೆ ನಮಗೆ ಈ ಹೊರಗಿನ ವಾತಾವರಣ ನೋಡಿ ನಾವು ಹೆಂಗೆ ಎಂಗೇಜಿಂಗ್ ಆಗಿರ್ತೀವಿಲ್ಲ, ಅದೇ ರೀತಿ ಒಂದು ಟೀಚಿಂಗ್ ಪ್ರೊಸೆಸ್ನ ನಾವು ಒಬ್ಬ ಟೀಚರ್ ಅಳವಡಿಸ್ಕೊಂಡ್ರಪ್ಪ ಅಂದ್ರೆ ಇಡೀ ಕ್ಲಾಸ್ ಎಲ್ಲ ಹೆಂಗಿರ್ತೈತಿ, ಎಂಗೇಜಿಂಗ್ ಆಗಿರ್ತೈತಿ. ಅಂದರೆ ಪದೇ ಪದೇ ಏನಪ್ಪ ಅಂದ್ರೆ ಸ್ಟೂಡೆಂಟ್ಸ್ಗಳಿಗೆ ಕ್ವಶನ್ ಕೇಳಬೇಕು, ಆಮೇಲೆ ಅವ್ರಿಗೆ ಡಿಸಿಷನ್ಸ್ ಏನು ಬರಬೇಕು, ಯಾವ್ದು ಕರೆಕ್ಟ್ ಯಾವ್ದು ತಪ್ಪ ಅಂತ ಹೇಳಿ ಅವ್ರಿಗೆ ಗೊತ್ತಿರಬೇಕು. ಆಮೇಲೆ ಆದಷ್ಟು ಏನಪ್ಪ ಅಂದ್ರೆ ಟೀಚರ್ಸ್ ಡೀಪ್ಲಿ ಎಂಗೇಜ್ ಮಾಡಬೇಕು ಅಂತಂದೇಳಿ ಹೇಳ್ತಾರೆ. ದಿಸ್ ಅನಾಲಜಿ ಅಂಡರ್ಸ್ಕೋರ್ಸ್ ದ ಇಂಪಾರ್ಟೆನ್ಸ್ ಆಫ್ ಆಕ್ಟಿವ್ ಪಾರ್ಟಿಸಿಪೇಷನ್ ಇನ್ ಲರ್ನಿಂಗ್. ಸೊ ಒಂದು ಕಲಿಕೆಯ ಒಂದು ಹಂತದೊಳಗೆ ಸ್ಟೂಡೆಂಟ್ಸ್ಗಳು ಎಷ್ಟು ಆ್ಯಕ್ಟಿವ್ ಆಗಿರಬೇಕು ಅನ್ನೋದನ್ನು ಇವ್ರು ಹೇಳ್ಕೊಡ್ತಾರೆ. ಎಷ್ಟು ಆ್ಯಕ್ಟಿವ್ ಆಗಿರ್ತಾರೆ ಸ್ಟೂಡೆಂಟ್ಸ್ ಅಷ್ಟು ಕ್ಲಾಸ್ ಇಂಟ್ರೆಸ್ಟಿಂಗ್ ಇರ್ತೈತಿ, ಅಷ್ಟು ಅವ್ರಿಗೆ ತಿಳಿತಿದೆ ಅಂಥೇಳಿ ಯಾರು ಹೇಳ್ತಾರಲ್ಲಿ ಈ ಮರಿಯಪ್ಪನ್ ಅವರು ಹೇಳ್ತಾರೆ, ಡಾಕ್ಟರ್ ಮರಿಯಪ್ಪನ್. ನೆಕ್ಸ್ಟ್ ನೋಡಿ ಡಿಯರ್ ಸ್ಟೂಡೆಂಟ್ಸ್, ಕ್ರಿಯೇಟಿಂಗ್ ಇವರ್ ಇಮರ್ಸಿವ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಸೊ ಏನಪ್ಪ ಅಂತಂದ್ರೆ ಇಮರ್ಸಿವ್ ಅಂದರೆ ತಲ್ಲೀನಗೊಳಿಸೋ, ಅಂದರೆ ಮನಸ್ಸು ಮುಟ್ಟು ಅಂತ ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸನ್ನು ಕೊಡ್ಬೇಕಂತಾರೆ. ಎಸ್, ಇದನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದು ಇಲ್ಲಿವರೆಗೂ ನಿಮ್ಗೆ ವೀಡಿಯೋ ಲೈಕ್ ಆಗಿತ್ತಪ್ಪ ಅಂದ್ರೆ ನಾ ಪಾಯಿಂಟ್ಸ್ ಕೊಡೋದು ಕರೆಕ್ಟ್ ಇತ್ತಪ್ಪ ಅಂದ್ರೆ ಶೇರ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿರಿ, ಆಮೇಲೆ ಲೈಕ್ ಕೊಡೋದನ್ನು ಮರ್ಯಾಕೆ ಹೋಗ್ಬೇಡ್ರಿ. ಐ ಹ್ಯಾವ್ ಡನ್ ವೆರಿ ಪ್ರಿಸೈಸ್ಲಿ ದಿ ಎಂಟೈರ್ ನೋಟ್ಸ್, ಯು ಕ್ಯಾನ್ ಜಸ್ಟ್ ಚೆಕ್ ದೆಮ್ ಆಲ್ಸೋ. ಇದನ್ನು ನೀವು ಎಕ್ಸಾಮ್ಗಳನ್ನು ಕೂಡ ಬರಿಬೋದು ನೋಡ್ರಿ. ಸೊ ಪಾಯಿಂಟ್ ಇಮರ್ಸಿವ್ ಲರ್ನಿಂಗ್ ಅಂದ್ರೆ ಏನಂದ್ರೆ ತಲ್ಲೀನಗೊಳಿಸೋದು ಅಥವಾ ಒಂಥರ ಅಂತ ಏನಪ್ಪ ಅಂದ್ರೆ ಹಾರ್ಟ್ ಇಗೆ ಟಚ್ ಆಗುವಂಗೆ ಕಲಿಸೋದು ಅಂತ ಹೇಳಿ. ಇಮರ್ಷನ್ ಇನ್ ಲರ್ನಿಂಗ್, ರಿಯಲ್ ಲರ್ನಿಂಗ್ ಆಕರ್ಸ್ ಬೆನ್ ಸ್ಟೂಡೆಂಟ್ಸ್ ಆರ್ ಇಮರ್ಸ್ಡ್ ಇನ್ ದ ಲರ್ನಿಂಗ್ ಪ್ರೊಸೆಸ್. ಡಾಕ್ಟರ್ ಜಾವಾ ಎಂಫಸೈಸ್ ದ ನೀಡ್ ಫಾರ್ ಪ್ರಾಕ್ಟಿಕಲ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ದಟ್ ಅಲೌ ಸ್ಟೂಡೆಂಟ್ಸ್ ಟು ಪರ್ಫಾರ್ಮ್ ಟಾಸ್ಕ್ಸ್, ರಿಸೀವ್ ಫೀಡ್ಬ್ಯಾಕ್ ಆ್ಯಂಡ್ ಅಡ್ಜಸ್ಟ್ ದೇರ್ ಅಪ್ರೋಚಸ್ ಅಕಾರ್ಡಿಂಗ್ಲಿ. ಸೊ ಇಲ್ಲಿ ಏನಪ್ಪ ಅಂತಂದ್ರೆ ಕ್ರಿಯೇಟಿವ್ ಟೀಚಿಂಗ್ಗಳು ಸ್ಪೆಷಲಿ ಏನಂತಾರಂದ್ರೆ ಇಮರ್ಸಿವ್ ಲರ್ನಿಂಗ್ ಇರಬೇಕಂದ್ರೆ ಏನು ಮನಸ್ಸಿನಿಂದ ಓದುವಂಥದ್ದು ಇರಬೇಕ್ರಿ. ಸೊ ತಲ್ಲೀನಗೊಳಿಸೋ ಅಂದ್ರೆ ಮನಸ್ಸಿನಿಂದ ಓದುವಂಥದ್ದು ಇರಬೇಕು. ಆಮೇಲೆ ಏನಪ್ಪ ಅಂತಂದ್ರೆ ಲರ್ನಿಂಗ್ ಪ್ರೊಸೆಸ್ ಭಾಳಷ್ಟು ಈಸಿ ಆಗ್ತೈತಿ. ಯಾವಾಗ ನಾವು ಪೂರ್ತಿ ಮನಸ್ಸು ಕೊಟ್ಟು ಓದಿರ್ತೀವಿ ಅವಾಗ ವಿ ಅಂಡರ್ಸ್ಟ್ಯಾಂಡ್ ಈಚ್ ಆ್ಯಂಡ್ ಎವ್ರಿ ಪರ್ಟಿಕ್ಯುಲರ್ ಥಿಂಗ್ ವಾಟ್ ದ ಟೀಚರ್ ಇಸ್ ಟೆಲ್ಲಿಂಗ್. ಯಾವಾಗ ನಾವು ಕಲಿಯೋದನ್ನು ಸರಿಯಾಗಿ ಕಲೀಲಿಲ್ಲ ಅಥವಾ ಸ್ಟೂಡೆಂಟ್ ಸರಿಯಾಗಿ ಕೇಳಿಲ್ಲ ಅಂದ್ರಪ್ಪ ಅಂದ್ರೆ ಇಟ್ಸ್ ಆಫ್ ನೋ ಯೂಸ್. ನಾವು ಆ್ಯಸ್ ಯು ಆಲ್ ನೋ, ಯೂಟ್ಯೂಬ್ ವೀಡಿಯೋಗಳನ್ನು ನೀವು ಯಾವಾಗ ನೋಡ್ತೀರಿ, ಯಾವಾಗ ಎಕ್ಸಾಮ್ಸನ್ನೇ ಬರ್ತಾವೆ ಅವಾಗಷ್ಟು ನೋಡ್ತೀರಿ. ಅದನ್ನು ನೀವು ಸ್ಟಾರ್ಟಿಂಗ್ನಿಂದ ಇಂಟ್ರೆಸ್ಟ್ ಕೊಟ್ಟು ನೋಡ್ತಿದ್ರಪ್ಪ ಅಂತಂದ್ರೆ ಇಟ್ ವುಡ್ ಬಿ ಈಸಿ. ಒಂದು ಎರಡು ಸತಿ ರಿಪೀಟೆಡ್ಲಿ ನೋಡಿದ್ರಂದ್ರೆ ಆಬ್ವಿಯಸ್ಲಿ ಯು ಕ್ಯಾನ್ ರೈಟ್ ಈಸಿಲಿ ಇನ್ ದಿ ಎಕ್ಸಾಮಿನೇಷನ್. ಬಟ್ ವಾಟ್ ಯು ಪೀಪಲ್ ಡೂ ಈಸ್ ಆ್ಯಟ್ ದ ಮೂಮೆಂಟ್ ಇನ್ನೇನು ಎಕ್ಸಾಮ್ಸನ್ನೇ ಪದಾವ ನೀವೇನು ಮಾಡ್ತೀರಿ, ಸ್ಟಾರ್ಟ್ ಮಾಡ್ತಾರೆ ನೀವು ಓದಾಕ ಅಥವಾ ಯೂಟ್ಯೂಬ್ ಸರ್ಚ್ ಮಾಡೋಕೆ, ಇಲ್ಲೈತು ಅದೈತು ಇದೈತು ಅದೈತು ಅಂತ ಹೇಳಿ ನೀವು ಮೊದಲಿಂದ ನೋಡ್ಕೊತಿದ್ರಪ್ಪ ಅಂದ್ರೆ ಏನಾಗಿಲ್ಲ, ನಿಮ್ಗೆ ಪ್ರಾಬ್ಲಮ್ಸ್ ಇಶ್ಯೂ ಆಗಂಗಿಲ್ಲ. ನೆಕ್ಸ್ಟ್ ನೋಡ್ರಿ, ಡಾಕ್ಟರ್ ಜಾವಾ ಎಂಫಸೈಸ್ ದ ನೀಡ್ ಫಾರ್ ಪ್ರಾಕ್ಟಿಕಲ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ದಟ್ ಅಲೌ ಸ್ಟೂಡೆಂಟ್ಸ್ ಟು ಪರ್ಫಾರ್ಮ್ ಟಾಸ್ಕ್ಸ್, ರಿಸೀವ್ಸ್ ಫೀಡ್ಬ್ಯಾಕ್ ಆ್ಯಂಡ್ ಅಡ್ಜಸ್ಟ್ ದೇರ್ ಅಪ್ರೋಚಸ್ ಅಕಾರ್ಡಿಂಗ್ಲಿ. ಸೊ ಏನು ಹೇಳ್ತಾರಪ್ಪ ಅಂದ್ರೆ ಇಲ್ಲಿ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್, ತಮ್ಮ ಒಂದು ಎಕ್ಸ್ಪೀರಿಯನ್ಸ್ಗಳನ್ನು ಕೂಡ ಹೇಳಬೇಕು ಇಲ್ಲಿ. ಎಸ್, ಸ್ಟೂಡೆಂಟ್ಸ್ ಭಾಳ ಸ್ಟೂಡೆಂಟ್ಸ್ ಏನಪ್ಪ ಅಂತ ತಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೋತಿರಂಗಿಲ್ಲ, ಗೊತ್ತಿದ್ರು ಸುಮ್ಮನೆ ಕೂತಿರ್ತಾರೆ. ಸೊ ಮಾತಾಡಂಗಿಲ್ಲ ಕ್ಲಾಸ್ ಒಳಗೆ, ಮಾತಾಡಬೇಕು. ಏನಪ್ಪ ಅಂದ್ರೆ ಇಂಟ್ರಾಕ್ಟಿವ್ ಕ್ಲಾಸ್ ಆಗಿರಬೇಕದು. ಆಮೇಲೆ ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಪ್ರಾಪರ್ ಒಂದು ಫೀಡ್ಬ್ಯಾಕ್ ಕೊಡಬೇಕು ಟೀಚರ್ಸ್ಗಳಿಗೆ, ಸ್ಟೂಡೆಂಟ್ಸ್ಗಳು. ಹಂಗಿದ್ರೆಪ್ಪ ಏನಪ್ಪ ಅಂದ್ರೆ ಟೀಚರ್ಸ್ಗಳನ್ನು ಕೂಡ ಇಂಪ್ರೂವ್ಮೆಂಟ್ ಆಗ್ತಾರೆ, ಹಂಗೆ ಸ್ಟೂಡೆಂಟ್ಸ್ನು ಕೂಡ ಪ್ರಾಪರ್ ಫೀಡ್ಬ್ಯಾಕ್ ಸರ್ ನಮ್ಗೆ ಇದು ತಿಳಿತು ಇದಿಲ್ಲ, ಆಮೇಲೆ ಒಂದು ರೀತಿಯಿಂದ ಇದು ನೀವು ಹೇಳಿದ ಮೆಥಡ್ ಭಾಳ ಚಲೋ ಅನಿಸಿದ್ರೆ ಇದನ್ನ ಕಂಟಿನ್ಯೂ ಮಾಡಿರಿ ಅಥವಾ ಇದ್ರೊಳಗೆ ಏನಾರ ಚೇಂಜ್ ಮಾಡೋದಿತ್ತು. ಹಿಂಗೆ ನೀವು ಏನಪ್ಪ ಅಂದ್ರೆ ಕಂಟಿನ್ಯೂಸ್ಲಿ ಅವ್ರ ಸರ್ ಜೊತೆ ಇಂಟ್ರಾಕ್ಷನ್ ಇತ್ತಪ್ಪ ಅಂದ್ರೆ ಆಬ್ವಿಯಸ್ಲಿ ವಾಟ್ ವಿಲ್ ಹ್ಯಾಪನ್ ಇಸ್ ಇಫ್ ಯು ಗಿವ್ ದ ಆನೆಸ್ಟ್ ರಿವ್ಯೂಸ್, ಆನೆಸ್ಟ್ ಫೀಡ್ಬ್ಯಾಕ್, ಆಬ್ವಿಯಸ್ಲಿ ದ ಕ್ಲಾಸ್ ವುಡ್ ಬಿ ಇಂಟ್ರೆಸ್ಟಿಂಗ್ ಅಂತಂದೇಳಿ ಹೇಳ್ತಾರೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಜಾಯ್ ಆಫ್ ಡಿಸ್ಕವರಿ, ಬೈ ಕ್ರಿಯೇಟಿಂಗ್ ಅಪರ್ಚುನಿಟೀಸ್ ಫಾರ್ ಸ್ಟೂಡೆಂಟ್ಸ್ ಟು ಡಿಸ್ಕವರ್ ಆ್ಯಂಡ್ ಲರ್ನ್ ಆನ್ ದೇರ್ ಓನ್, ಎಜುಕೇಟರ್ ಫೋಸ್ಟರ್ ಮೋರ್ ಎಂಗೇಜಿಂಗ್ ಆ್ಯಂಡ್ ಎಂಜಾಯಬಲ್ ಲರ್ನಿಂಗ್ ಎನ್ವಿರಾನ್ಮೆಂಟ್. ಸೊ ಏನಪ್ಪ ಅಂತಂದ್ರೆ ಇಲ್ಲಿ ಡಿಸ್ಕವರಿ ಇರಬೇಕ್ರಿ. ಅಂದ್ರೆ ಏನ್ರಿ, ಬೈ ಕ್ರಿಯೇಟಿಂಗ್ ಅಪರ್ಚುನಿಟಿ ಫಾರ್ ಸ್ಟೂಡೆಂಟ್ ಟು ಡಿಸ್ಕವರ್ ಆ್ಯಂಡ್ ಲರ್ನ್ ಆನ್ ದೇರ್ ಓನ್. ಏನಪ್ಪ ಅಂತಂದ್ರೆ ಸ್ವಂತ ಹುಡುಗರು ಕಲಿಯೋಂಗೆ ನಾವು ಮಾಡಿಸ್ಬೇಕು ಅಂತಂದು ಹೇಳ್ತಾರೆ ಇಲ್ಲಿ. ಓಕೆ, ಸ್ಟೂಡೆಂಟ್ಸ್ ಮಸ್ಟ್ ಗೆಟ್ ಇಂಟ್ರೆಸ್ಟೆಡ್ ಟು ಲರ್ನ್ ಆನ್ ದೇರ್ ಓನ್. ಏ, ಹೊಸದನ್ನು ಏನಾದರೂ ಕಲಿಬೇಕು ಅನ್ನೋದೊಂದು ಇಂಟ್ರೆಸ್ಟ್ ಟೀಚರ್ಸ್ ಮೂಡಿಸ್ಬೇಕು. ಹಾಂ, ಇಲ್ಲಪ್ಪ ಇವತ್ತಿನ ಕ್ಲಾಸ್ ಭಾಳಷ್ಟು ಇಂಟ್ರೆಸ್ಟಿಂಗ್ ಆಗಿರೋದು, ನೀವು ಇದನ್ನ ಹೊಸದನ್ನು ಇದನ್ನು ಕಲಿಬೋದು ನೀವು ಅಂತಂದು ಹೇಳಿಕೊಟ್ರಪ್ಪ ಅಂದರೆ ಇಟ್ ವುಡ್ ಬಿ ಈಸಿ ಫಾರ್ ಸ್ಟೂಡೆಂಟ್ಸ್. ಸೊ ಅವರು ಹೊಸದನ್ನು ಕಲಿಯೋಕ್ಕೆ ಇಷ್ಟಪಡ್ತಾರೆ ಅಂತ ಹೇಳಿ ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ, ಎಜುಕೇಟರ್ ಆ್ಯಂಡ್ ಫೋಸ್ಟರ್ ಅ ಮೋರ್ ಎಂಗೇಜಿಂಗ್ ಆ್ಯಂಡ್ ಎಂಜಾಯಬಲ್ ಲರ್ನಿಂಗ್ ಎನ್ವಿರಾನ್ಮೆಂಟ್. ಸೊ ಟೀಚರ್ಸಿಗೆ ಒಂದು ಸಜೆಷನ್ ಏನು ಕೊಡ್ತಾರಪ್ಪ ಅಂತಂದ್ರೆ ನೀವು ಭಾಳಷ್ಟು ಒಂದು ಕ್ಲಾಸ್ ಏನಪ್ಪ ಅಂತಂದರೆ ಇಂಟ್ರೆಸ್ಟಿಂಗ್ ಆಗಿರಲಿ, ಒಂದು ವೇರಿಯಸ್ ಮೆಥಡ್ಸ್ಗಳನ್ನು ಅವರು ಮಾಡಬೇಕು ಅಂತಂದು ಹೇಳಿ ಇಲ್ಲಿ ತರಬೇಕು ಅಂತಂದು ಹೇಳಿ ಏನು ಹೇಳ್ತಾರೆ ಇಲ್ಲಿ ಹೇಳ್ತಾರೆ. ಓಕೆ, ಸೊ
ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ, ಆಮೇಲೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ಯಾಕೋಬೇಡ್ರಿ. ನೆಕ್ಸ್ಟ್ ನೋಡ್ರಿ, ರಿಫ್ಲೆಕ್ಟಿಂಗ್ ಆನ್ ಆ್ಯಂಡ್ ಅಡಾಪ್ಟಿಂಗ್ ದ ಟೀಚಿಂಗ್ ಪ್ರಾಕ್ಟೀಸಸ್. ಸೊ ರಿಫ್ಲೆಕ್ಟಿಂಗ್ ಆನ್ ಮತ್ತು ಅಡಾಪ್ಟಿಂಗ್ ದ ಟೀಚಿಂಗ್ ಲರ್ನಿಂಗ್ ಪ್ರಾಕ್ಟೀಸಸ್ ಅಂತಂದು ಹೇಳ್ತಾರೆ ಅಲ್ಲಿ. ಸೊ ಏನು ಹೇಳ್ತಾರೆ ಅವರು ಈ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಒಳಗೆ? ಕಂಟಿನ್ಯೂಸ್ ರಿಫ್ಲೆಕ್ಷನ್. ಸೊ ಕಂಟಿನ್ಯೂಸ್ ಆಗಿ ಏನು ಇರಬೇಕಪ್ಪ ಅಂತಂದ್ರೆ ಅಲ್ಲಿ ರಿಫ್ಲೆಕ್ಷನ್ಸ್ ಇರಬೇಕು. ಅಂದರೆ ನಿಮ್ಮ ಒಂದು ಪರ್ಟಿಕ್ಯುಲರ್ ಸರ್ ಏನಾದರೂ ಕ್ವಶನ್ಸ್ ಕೇಳಿದ್ರಪ್ಪ ಅಂದ್ರೆ ನಿಮ್ಗೆ ಏನಿರಬೇಕು? ರಿಫ್ಲೆಕ್ಷನ್ ಇರಬೇಕು. ನೋಡ್ರಿ, ಡಾಕ್ಟರ್ ಜಾವಾ ಹೈಲೈಟ್ಸ್ ದ ಇಂಪಾರ್ಟೆನ್ಸ್ ಆಫ್ ಎಜುಕೇಟರ್ಸ್ ರಿಫ್ಲೆಕ್ಟಿಂಗ್ ಆನ್ ದೇರ್ ಟೀಚಿಂಗ್ ಪ್ರಾಕ್ಟೀಸಸ್ ರೆಗ್ಯುಲರ್ಲಿ. ಸೊ ಟೀಚರ್ಸ್ ಆದವ್ರು ಏನು ಮಾಡಬೇಕಪ್ಪ ಅಂತಂದ್ರೆ ಕಂಟಿನ್ಯೂಸ್ ಆಗಿ ತಮ್ಮ ಒಂದು ಟೀಚಿಂಗ್ ಎಕ್ಸ್ಪೀರಿಯನ್ಸಸ್ನ ಚೇಂಜ್ ಮಾಡ್ಕೊಂಡು ಬರಬೇಕು. ಎಕ್ಸ್ಪೀರಿಯನ್ಸಸ್ ಅನ್ನೋಕ್ಕಿಂತ ತಮ್ಮ ಒಂದು ಟೀಚಿಂಗ್ ಸ್ಟೈಲನ್ನು ಕಂಟಿನ್ಯೂಸ್ ಆಗಿ ಚೇಂಜ್ ಮಾಡಬೇಕು, ಒಂದೇ ರೀತಿ ಇಡಬಾರ್ದು. ಸೊ ದ್ಯಾಟ್ ಇಟ್ ವುಡ್ ಬಿಕಮ್ ಬೋರಿಂಗ್ ಫಾರ್ ದೆಮ್. ಸೊ ಬೋರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಹಿಂಗೆ ಎಂಗೇಜಿಂಗ್ ಆಗಿರಬೇಕು, ಇಂಟ್ರೆಸ್ಟಿಂಗ್ ಆಗಿರಬೇಕಪ್ಪ ಅಂತಂದ್ರೆ ತಮ್ಮ ಒಂದು ಟೀಚಿಂಗ್ ಟೆಕ್ನಿಕ್ನ ಕಂಟಿನ್ಯೂಸ್ ಆಗಿ ಚೇಂಜ್ ಮಾಡ್ಕೊತಾನೆ ಇರಬೇಕು, ಒಂದೇ ರೀತಿ ಲ್ಯಾಗಿಂಗ್ ಇರಬಾರ್ದು ಅಂತಂದು ಹೇಳಿ ಇಲ್ಲಿ ಡಾಕ್ಟರ್ ಜವಾ ಅವ್ರು ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ, ದಿಸ್ ರಿಫ್ಲೆಕ್ಷನ್ ಹೆಲ್ಪ್ಸ್ ಇನ್ ಐಡೆಂಟಿಫೈಯಿಂಗ್ ಏರಿಯಾಸ್ ಫಾರ್ ಇಂಪ್ರೂವ್ಮೆಂಟ್ ಆ್ಯಂಡ್ ಅಡಾಪ್ಟಿಂಗ್ ಮೆಥಡ್ಸ್ ಟು ಬೆಟರ್ ಸೂಟ್ ದ ನೀಡ್ಸ್ ಆಫ್ ದ ಸ್ಟೂಡೆಂಟ್ಸ್. ಸೊ ಸ್ಟೂಡೆಂಟ್ಸ್ಗೆ ತಕ್ಕಂತೆ ಒಂದು ಏನಪ್ಪ ಅಂತಂದ್ರೆ ಟೀಚಿಂಗ್ ಮೆಥಡನ್ನು ತರಬೇಕಂತಂದು ಹೇಳಿ ಡಾಕ್ಟರ್ ಜವಾಹರ್ ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ, ಅಡಾಪ್ಟಬಿಲಿಟಿ, ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಓಪನ್ನೆಸ್ ಟು ಚೇಂಜ್ ಆರ್ ಕ್ರೂಷಿಯಲ್ ಫಾರ್ ಸ್ಟೇಯಿಂಗ್ ಇಫೆಕ್ಟಿವ್ ಆ್ಯಸ್ ಆನ್ ಎಜುಕೇಟರ್. ಡಾಕ್ಟರ್ ಜವಾ ಎನ್ಕರೇಜ್ ಟೀಚರ್ಸ್ ಟು ಬಿ ವಿಲಿಂಗ್ ಟು ಟ್ರೈ ನ್ಯೂ ಅಪ್ರೋಚಸ್ ಆ್ಯಂಡ್ ಅಡ್ಜಸ್ಟ್ ದೇಯರ್ ಸ್ಟ್ರಾಟಜೀಸ್ ಬೇಸ್ಡ್ ಆನ್ ಸ್ಟೂಡೆಂಟ್ ಫೀಡ್ಬ್ಯಾಕ್ ಆ್ಯಂಡ್ ಔಟ್ಕಮ್ಸ್. ಸೊ ಸ್ಟೂಡೆಂಟ್ ಫೀಡ್ಬ್ಯಾಕ್ ತೊಗೋಬೇಕಂತ ಹೇಳಿರ್ತಾರೆ. ನಿಮಗೆ ಈ ಹಿಂದಿನ ಒಂದು ಪರ್ಟಿಕ್ಯುಲರ್ ಇದ್ರೊಳಗೆ ನೋಡ್ರಿ ನೀವು ಏನಪ್ಪ ಅಂತಂದ್ರೆ ಸ್ಲೈಡ್ ಒಳಗೆ ಫೀಡ್ಬ್ಯಾಕ್ ಕಂಟಿನ್ಯೂಸ್ ತೊಗೋಬೇಕಂತಾರೆ. ಆ ಫೀಡ್ಬ್ಯಾಕ್ದು ಔಟ್ಕಮ್ಸ್ ಏನಿರ್ತಾವೆ ಅದನ್ನು ನೋಡಿ ಟೀಚಿಂಗ್ ಮೆಥಡ್ಗಳನ್ನು ಕಂಟಿನ್ಯೂಸ್ ಆಗಿ ಚೇಂಜ್ ಮಾಡ್ಕೊತಿರ್ಬೇಕು ಮತ್ತು ಹೊಸದನ್ನು ಅಡಾಪ್ಟ್ ಮಾಡ್ಕೋಬೇಕು. ಟೀಚರ್ಸ್ ಆದವ್ರ ಕರ್ತವ್ಯ ಏನಪ್ಪ ಅಂತಂದ್ರೆ ಹೊಸ ಒಂದು ಟೆಕ್ನಾಲಜಿ ಅಥವಾ ಹೊಸ ಒಂದು ತರೀಕಗಳನ್ನು ಹುಡುಕಾಡಿ ಟೆಕ್ನಿಕ್ಸನ್ನು ಹುಡುಕಾಡಿ ಏನು ಮಾಡಬೇಕು, ನಾವು ತಮ್ಮನ್ನು ತಾವ ಸೆಟ್ ಮಾಡ್ಕೊಂಡು ಹೋಗಬೇಕು ಮತ್ತು ಕ್ಲಾಸನ್ನು ಮೋರ್ ಇಂಟ್ರೆಸ್ಟಿಂಗ್ ಆಗಿ ಇರಿಸ್ಬೇಕು ಅಂತಂದು ಹೇಳಿ ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ, ಡಿಯರ್ ಸ್ಟೂಡೆಂಟ್ಸ್, ಎನ್ಕರೇಜಿಂಗ್ ಸ್ಟೂಡೆಂಟ್ ಸೆಂಟರ್ಡ್ ಲರ್ನಿಂಗ್. ಎಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಏನಪ್ಪ ಅಂತಂದ್ರೆ ನಮ್ಮೊಳಗೆ ಏನಿರಬೇಕು, ಟೀಚರ್ಸ್ ಏನು ಮಾಡ್ಬೇಕಂದ್ರೆ ಸ್ಟೂಡೆಂಟ್ ಲರ್ನಿಂಗ್ ಎನ್ವಿರಾನ್ಮೆಂಟನ್ನು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳ್ತಾರೆ. ನೋಡ್ರಿ, ಫಸ್ಟ್ ಮೈ ಪಾಯಿಂಟ್ ಏನಪ್ಪ ಅಂದ್ರೆ ಓನರ್ಶಿಪ್ ಆಫ್ ಲರ್ನಿಂಗ್. ಡಾಕ್ಟರ್ ಜವಾ ಅಡ್ವೊಕೇಟ್ಸ್ ಫಾರ್ ಶಿಫ್ಟ್ ಫ್ರಮ್ ಟೀಚರ್ ಸೆಂಟರ್ಡ್ ಟು ಸ್ಟೂಡೆಂಟ್ ಸೆಂಟರ್ಡ್ ಲರ್ನಿಂಗ್. ಬೈ ಎನ್ಕರೇಜಿಂಗ್ ಸ್ಟೂಡೆಂಟ್ಸ್ ಟು ಟೇಕ್ ಓನರ್ಶಿಪ್ ಆಫ್ ದೇರ್ ಲರ್ನಿಂಗ್ ಪ್ರೊಸೆಸ್, ಎಜುಕೇಟರ್ಸ್ ಕ್ಯಾನ್ ಹೆಲ್ಪ್ ದೆಮ್ ಬಿಕಮ್ ಮೋರ್ ಎಂಗೇಜಿಂಗ್ ಆ್ಯಂಡ್ ಮೋಟಿವೇಟೆಡ್ ಲರ್ನರ್ಸ್. ಸೊ ಟೀಚರ್ಸ್ ಏನು ಮಾಡಬೇಕಪ್ಪ ಅಂತಂದ್ರೆ ಈ ಸ್ಟೂಡೆಂಟ್ ಸೆಂಟರ್ಡ್ ಲರ್ನಿಂಗ್ ಮಾಡಬೇಕು. ಅಂದ್ರೆ ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ಕೊಟ್ಟರೆ ನೋಡ್ರಿ ಏನು ಕೊಟ್ಟರೆ ಅವರು, ಬೈ ಎನ್ಕರೇಜಿಂಗ್ ಸ್ಟೂಡೆಂಟ್ಸ್ಗಳಿಗೆ ಏನು ಮಾಡಬೇಕು, ನಾವು ಎನ್ಕರೇಜ್ ಮಾಡಬೇಕು ಓನರ್ಶಿಪ್ ಆಫ್ ದೇರ್ ಓನ್ ಲರ್ನಿಂಗ್ ಪ್ರೊಸೆಸ್. ಸೊ ಲರ್ನಿಂಗ್ ಪ್ರೊಸೆಸ್ ಈಗ ನೋಡ್ರಿ, ನಿಮ್ಮ ಕ್ಲಾಸ್ ಒಳಗೆ ನಿಮ್ಗೆ ಸೆಮಿನಾರ್ ಮಾಡಕ್ಕೆ ಹೇಳ್ತಿರ್ತಾರೆ. ಈ ಕ್ಲಾಸ್ ಸೆಮಿನಾರ್ ಮಾಡಕತ್ತಿರಪ್ಪ ಅಂದ್ರೆ ನೀವು ಈ ಥರ ಏನು ಹೇಳಪ್ಪ ನಮ್ಗೆ ಸರ್ ಇವತ್ತು ಸೆಮಿನಾರ್ ಟಾಪಿಕ್ ಕೊಟ್ಟರೆ ಈ ಸೆಮಿನಾರ್ ಟಾಪಿಕ್ ಒಳಗೆ ನಾವು ಹೆಂಗೆ ಪ್ರಿಪೇರ್ ಆಗಿ ಬರಬೇಕು, ಹೆಂಗಿಲ್ಲ ಅನ್ನೋದನ್ನ ನೀವಾಗೆ ಸರ್ಚ್ ಮಾಡ್ಕೊಂಬಂದು ನಾ ಹಿಂಗೆ ಹೇಳಬೇಕು ಹಿಂಗೆ ಹೇಳಬೇಕು ಅಂದರೆ ಹೊಸ ಎಕ್ಸ್ಪೀರಿಯನ್ಸಸ್ ನಿಮ್ಗೆ ಆಗ್ತಾವೆ. ಸೊ ಇದಕ್ಕೆ ಸ್ಟೂಡೆಂಟ್ ಸೆಂಟರ್ಡ್ ಲರ್ನಿಂಗ್ ಅಂತ ಹೇಳ್ತಿರ್ತಾರೆ. ಈಗ ಮೊದಲಿನ ಟೈಮ್ ಹೆಂಗಿತ್ತು ಅಂದ್ರೆ ಟೀಚರ್ ಬರ್ತಿದ್ರು, ಬುಕ್ ಹಿಡ್ಕೋತಿದ್ರು, ಓದ್ತಿದ್ರು, ಓದಿ ಏನಪ್ಪ ಅಂದ್ರೆ ನಾವು ಕಂಟಿನ್ಯೂಸ್ ಹೋಗ್ಬೋದು. ಆದ್ರೆ ಈ ಒಂದು ಪರ್ಟಿಕ್ಯುಲರ್ ಸ್ಟೂಡೆಂಟ್ ಸೆಂಟರ್ಡ್ ಟೀಚಿಂಗ್ ಅಥವಾ ಲರ್ನಿಂಗ್ ಒಳಗೆ ಏನಾಗತ್ತಪ್ಪ ಅಂತಂದ್ರೆ ಟೀಚರ್ ಫೋರ್ಸಸ್ ಯು ಟು ಡೂ ಸಮ್ ಸೆಮಿನಾರ್ಸ್. ಸೊ ನೀವು ಒಂದು ಸ್ವಂತ ಏನಾದರೂ ಕಲೀರಿ, ಹೊಸದು ಏನಾದರೂ ಹೇಳ್ರಿ ಅಂತಂದು ಹೇಳಿ ಅಥವಾ ಹೇಳಬೇಕಲ್ಲಿ ಹಂಗಂದಾಗ ಏನಪ್ಪ ಅಂತಂದ್ರೆ ಒಂದು ಎಂಗೇಜಿಂಗ್ ಕ್ಲಾಸ್ ಆಗಿರ್ತೈತಿ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ರೋಲ್ ಆಫ್ ಎಜುಕೇಟರ್ಸ್. ಸೊ ನೆಕ್ಸ್ಟ್ ಪಾಯಿಂಟ್ ಯಾವ್ದಪ್ಪ ಅಂತಂದ್ರೆ ರೋಲ್ ಆಫ್ ಎಜುಕೇಟರ್ಸ್. ಸೊ ರೋಲ್ ಏನು, ಎಜುಕೇಟರ್ಸ್ ರೋಲ್ಸ್ ಏನು? ಟೀಚರ್ಸ್ ಶುಡ್ ಆ್ಯಕ್ಟ್ ಆಸ್ ಫೆಸಿಲಿಟೇಟರ್ ಆ್ಯಂಡ್ ಮೆಂಟರ್ ಪ್ರೊವೈಡಿಂಗ್ ಗೈಡೆನ್ಸ್ ಆ್ಯಂಡ್ ಸಪೋರ್ಟ್ ವೈಲ್ ಅಲೋವಿಂಗ್ ಸ್ಟೂಡೆಂಟ್ಸ್ ಟು ಎಕ್ಸ್ಪ್ಲೋರ್ ಆ್ಯಂಡ್ ಲರ್ನ್ ಇಂಡಿಪೆಂಡೆಂಟ್ಲಿ. ಸೊ ಟೀಚರ್ಸ್ ಏನು ಮಾಡಬೇಕಪ್ಪ ಅಂದ್ರೆ ಆ್ಯಸ್ ಅ ಫೆಸಿಲಿಟೇಟರ್ಸ್ ಆ್ಯಂಡ್ ಮೆಂಟರ್ಸ್. ಸೊ ಒಂದು ರೀತಿಯಿಂದ ಸೀನಿಯರ್ಸ್ ಇರುತ್ತೆ. ಟೀಚರ್ಸ್ ಹೆಂಗೆ ಮಾಡಬೇಕು, ಹಾಂ ಇಲ್ಲಪ್ಪ ನಮ್ಮ ಸ್ಟೂಡೆಂಟ್ಸ್ ಏನಾದರೂ ಕೇಳತ್ತಾರಪ್ಪ ಅಂದ್ರೆ ಅವ್ರಿಗೆ ಹೆಲ್ಪ್ ಮಾಡೋಂಗಿರ್ಬೇಕು, ಅಂದ್ರೆ ಮೆಂಟರ್ ಮಾಡೋಂಗಿರ್ಬೇಕು. ಮೆಂಟರ್ ಅಂದ್ರೆ ಏನ್ರಿ, ಗೈಡ್ ರೀತಿ, ಹೆಡ್ ಸೀನಿಯರ್ ತರ ಒಂದು ರೀತಿಯಿಂದ ಹೆಲ್ಪ್ ಮಾಡೋಂಗಿರ್ಬೇಕು, ಅವರಿಗೆ ಮೆಂಟರ್ ಮಾಡ್ಕೊಂತಿರ್ಬೇಕು. ಪ್ರೊವೈಡಿಂಗ್ ಗೈಡೆನ್ಸ್ ಆ್ಯಂಡ್ ಸಪೋರ್ಟ್ ವೈಲ್ ಅಲೋವಿಂಗ್ ಸ್ಟೂಡೆಂಟ್ಸ್ ಟು ಎಕ್ಸ್ಪ್ಲೋರ್ ಆ್ಯಂಡ್ ಲರ್ನ್ ಇಂಡಿಪೆಂಡೆಂಟ್ಲಿ. ಟೀಚರ್ಸ್ಗಳು ಅವರಿಗೆ ಎದಕ್ಕೆ ಸಪೋರ್ಟ್ ಮಾಡಬೇಕು, ಎದಕ್ಕೆ ಸೀನಿಯರ್ಸ್ ಜೊತೆ ಬಿಹೇವಿಯರ್ ಇರಬೇಕಂದ್ರೆ ಒಂದು ರೀತಿಯಿಂದ ಮೆಂಟ್ರಿಂಗ್ ಎದಕ್ಕೆ ಸಂಬಂಧ ಮಾಡಬೇಕು ಅಂದ್ರೆ ಗೈಡ್ ಎದಕ್ಕೆ ಮಾಡಬೇಕಪ್ಪ ಅಂತಂದ್ರೆ ಕಂಪ್ಲೀಟ್ ಸಪೋರ್ಟ್ ಅದಕ್ಕೆ ಇರ್ಬೇಕಂದ್ರೆ ಸ್ಟೂಡೆಂಟ್ ಲರ್ನಿಂಗ್ ಇರಬೇಕಂದ್ರೆ ಸ್ಟೂಡೆಂಟ್ಸ್ ನಿಮ್ಮದು ನೀವು ಏನಾದರೂ ಹೊಸ ತೊಂಬರ್ರಿ, ನೀವು ಏನಾದರೂ ಹೊಸದು ಕಲೀರಿ. ಅಥವಾ ಒಂದೇ ವಿಷಯದ, ಈಗ ಫಾರ್ ಎಕ್ಸಾಂಪಲ್ ಇಫ್ ಅ ಸ್ಟೂಡೆಂಟ್ ಈಸ್ ಇಂಟ್ರೆಸ್ಟೆಡ್ ಇನ್ ಹಿಸ್ಟ್ರಿ ಬಟ್ ಔಟ್ ಆಫ್ ಇಂಟ್ರೆಸ್ಟ್ ಇಯರ್ಸ್ ಟೇಕನ್ ಪೊಲಿಟಿಕಲ್ ಸೈನ್ಸ್, ಅವ್ನು ಹಿಸ್ಟ್ರಿನೂ ಓದ್ತಿದ್ದ ಪಾತ್ರ ಓದು ಅಂತಂದು ಹೇಳ್ಬೇಕ್ರಲ್ಲಿ. ಹಿಸ್ಟ್ರಿನೂ ಕೂಡ ಓದೋಕ್ಕೆ ಇಂಟ್ರೆಸ್ಟ್ ಅಂದ್ರೆ ಓದಬೇಕು. ಅಥವಾ ಇಫ್ ದ ಪರ್ಸನ್ ಈಸ್ ಇಂಟ್ರೆಸ್ಟೆಡ್ ಇನ್ ಅವರ ಸ್ಟೂಡೆಂಟ್ ಈಸ್ ಇಂಟ್ರೆಸ್ಟೆಡ್ ಇನ್ ಇನ್ ಜಿ ಕೆ ಜನರಲ್ ನಾಲೆಜ್ ಒಳಗೆ ಭಾಳ ಇಂಟ್ರೆಸ್ಟ್ ಇತ್ತು, ಆದ್ರೆ ಈ ಪರ್ಟಿಕ್ಯುಲರ್ಲಿ ಇಂಗ್ಲೀಷ್ ಕನ್ನಡ ಒಳಗೆ ಅವ್ನಿಗೆ ಇಂಟ್ರೆಸ್ಟ್ ಇದ್ರಲ್ಲಿ, ಬೇಸಿಕ್ ಲ್ಯಾಂಗ್ವೇಜಸ್ ಒಳಗೆ ಇಂಟ್ರೆಸ್ಟ್ ಇದ್ರಲ್ಲಪ್ಪ ಅಂದ್ರೆ
ಹುಡುಗರಿಗೆ ಏನು ಹೇಳ್ಬೇಕಲ್ಲಿ, ಎಸ್ ವಾಟ್ ಎವರ್ ಯುವರ್ ಡೂಯಿಂಗ್, ಕೆ ಎಸ್ ಓದೋದು ಅಥವಾ ಐ ಎ ಎಸ್ ಓದೋದು, ಕಾಂಪಿಟೇಟಿವ್ ಎಕ್ಸಾಮ್ ಓದೋದು ಏನು ತಪ್ಪಲ್ಲ, ಬಟ್ ಯು ನೀಡ್ ಬೋತ್ ದಿ ಲ್ಯಾಂಗ್ವೇಜಸ್ ಇಲ್ಲಿ ಯಾವ್ದಪ್ಪ ಅಂದ್ರೆ ನಿಮ್ಮ ತಮ್ಮ ಕನ್ನಡನೂ ಇಂಗ್ಲೀಷ್, ಕನ್ನಡನೂ ಮತ್ತು ಇಂಗ್ಲೀಷ್ನು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಅವ್ರಿಗೆ ಹೇಳಿಕೊಟ್ಟು ಎಸ್ ಐ ಮಸ್ಟ್ ಲರ್ನ್ ಅನ್ನೋದನ್ನು ಅವ್ರಿಗೆ ಹೇಳ್ಕೊಡ್ಬೇಕು. ಅಂದರೆ ನೀವು ಅವರಿಗೆ ಕಲಿಸ್ಬೇಕು ಸರಿಯಾಗಿ, ಅವ್ರು ಕಲಿಯೋಂಗ ಮೋಟಿವೇಟ್ ಮಾಡ್ಬೇಕದನ್ನ ಅಂತಂದು ಹೇಳಿ ಹೇಳ್ತಾರೆ. ಇಂಡಿಪೆಂಡೆಂಟ್ ಆಗಿರೋದನ್ನು ಹೇಳ್ಕೊಡ್ಬೇಕಂತ ಹೇಳ್ತಾರೆ. ನೆಕ್ಸ್ಟ್ ನೋಡಿ ಫಿಫ್ತ್ ಪಾಯಿಂಟ್, ಇದಾದ ನಂತರ ಲಾಸ್ಟ್ ಕನ್ಕ್ಲೂಷನ್ ಅಷ್ಟು ಹೇಳಿದ್ರಿ. ಫಿಫ್ತ್ ಪಾಯಿಂಟ್ ನೋಡ್ರಿ ಹೇಳ್ತಿ, ಪ್ರೊವೈಡಿಂಗ್ ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕ್ ಆ್ಯಂಡ್ ಸಪೋರ್ಟ್. ಮನ್ಸ್ ಅಗೇನ್ ದ ಪಾಯಿಂಟ್ಸ್ ಆರ್ ರಿಪೀಟಿಂಗ್. ಇದೇ ನಿಮ್ಗೆ ಇಂಟ್ರೊಡಕ್ಷನ್ ಒಳಗೆ ಇದನ್ನ ಫೀಡ್ಬ್ಯಾಕ್ ಬಗ್ಗೆ ಹೇಳಿದ್ದೀನಿ, ನಾನು ಇಂಟ್ರೊಡಕ್ಷನ್ ಕೊಡ್ಬೇಕಾರೆ ಅವ ಪಾಯಿಂಟ್ಗಳನ್ನ ನಿಮ್ಗೆ ಜಾಸ್ತಿ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಿದೀನಿ. ಇಷ್ಟು ನೀವು ಎಕ್ಸಾಮ್ ಬರೆದ್ರೆ ಸಾಕ್ರಿ. ಓಕೆ, ಫಸ್ಟ್ ನೋಡಿದ್ವಿ ಫಸ್ಟ್ ಪಾಯಿಂಟ್ ಏನಪ್ಪ ಅಂದ್ರೆ ಫೀಡ್ಬ್ಯಾಕ್. ಫಿಫ್ತ್ ಪಾಯಿಂಟ್ ಈಸ್ ಪ್ರೊವೈಡಿಂಗ್ ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕ್ ಆ್ಯಂಡ್ ಸಪೋರ್ಟ್. ಅಥವಾ ಫಸ್ಟ್ ಪಾಯಿಂಟ್ ಯಾವ್ದಪ್ಪ ಅಂದ್ರೆ ಫೀಡ್ಬ್ಯಾಕ್ ಲೂಪ್. ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕ್ ಈಸ್ ಎಸೆನ್ಷಿಯಲ್ ಫಾರ್ ಹೆಲ್ಪಿಂಗ್ ಸ್ಟೂಡೆಂಟ್ಸ್ ಅಂಡರ್ಸ್ಟ್ಯಾಂಡ್ ದೇರ್ ಪ್ರೋಗ್ರೆಸ್ ಆ್ಯಂಡ್ ಏರಿಯಾಸ್ ಫಾರ್ ಇಂಪ್ರೂವ್ಮೆಂಟ್. ಡಾಕ್ಟರ್ ಜವಾ ಎಂಫಸೈಸಸ್ ದ ನೀಡ್ ಫಾರ್ ಟೈಮ್ಲಿ ಆ್ಯಂಡ್ ಸ್ಪೆಸಿಫಿಕ್ ಫೀಡ್ಬ್ಯಾಕ್ ಟು ಗೈಡ್ ಸ್ಟೂಡೆಂಟ್ಸ್ ಎಫೆಕ್ಟಿವ್ಲಿ. ಸೊ ಏನಪ್ಪ ಅಂತಂದ್ರೆ ಫೀಡ್ಬ್ಯಾಕ್ಗಳು ಭಾಳಷ್ಟು ನೆಸೆಸರಿ. ಫೀಡ್ಬ್ಯಾಕ್ ಅಂದರೆ ಏನ್ರಿ, ಬರೀ ಟೀಚರ್ ಫೀಡ್ಬ್ಯಾಕ್ ಅಷ್ಟೇ ಇಲ್ಲ, ಸ್ಟೂಡೆಂಟ್ ಫೀಡ್ಬ್ಯಾಕ್ ನೀಡ್ತಾವೆ. ಅವ್ರಿಗೆ ತಿಳಿಯತ್ತೋ ಇಲ್ಲೋ ಅಥವಾ ಅವರು ಏನೋ ಒಂದು ಪ್ರೊಜೆಕ್ಟ್ ವರ್ಕ್ ಮಾಡ್ತಿರ್ತಾರೆ ಅದು ಕರೆಕ್ಟ್ ಮಾಡತ್ತಿರೋದ್ರಿಂದ ನಾವು ಅವ್ರ ಕಡೆ ಫೀಡ್ಬ್ಯಾಕ್ ತೊಗೊಳ್ಳೋದು. ಈಗ ನಿಮ್ಮ ಪ್ರೊಜೆಕ್ಟ್ ವರ್ಕ್ ಮಾಡತ್ತಾರೆ, ನಿಮ್ಮ ಫೈನಲ್ ಇಯರ್ ನೋಡಿರಿ, ನಿಮ್ಮ ಸೀನಿಯರ್ಸ್ ಈಗ ಫೈನಲ್ ಇಯರ್ ಅದಾರಲ್ಲ, ಅವರು ಏನಪ್ಪ ಅಂದ್ರೆ ಎನ್ ಇ ಪಿ ಸಿಲೆಬಸ್ ಒಳಗೆ ಫೈನಲ್ ಇಯರ್ಗೆ ಪ್ರೊಜೆಕ್ಟ್ ವರ್ಕ್ ಅಂತ ಹೇಳಿ ಬಂದೈತಿ. ಪ್ರೊಜೆಕ್ಟ್ ವರ್ಕ್ ಒಳಗೆ ಹೆಂಗಪ್ಪ ಅಂತಂದ್ರೆ ಸ್ಟೂಡೆಂಟ್ಸ್ಗಳು ಪ್ರೊಜೆಕ್ಟ್ ವರ್ಕ್ ಮಾಡಬೇಕಾದ್ರೆ ಅವ್ರು ಎಷ್ಟು ಪ್ರೊಸೆಸ್ ಆಗೈತೆ ಅನ್ನೋದನ್ನ ವಾಪಸ್ ಬಂದು ಯಾರ ಕಡೆ ಕೇಳ್ತಾರೋ, ಟೀಚರ್ಸ್ ಕಡೆ ಕೇಳ್ತಾರೆ. ಟೀಚರ್ಸ್ ಸರಿಯಾಗಿ ಅವ್ರಿಗೆ ಫೀಡ್ಬ್ಯಾಕ್ಸ್ ಕೊಡತ್ತಿದ್ರು, ಇಲ್ಲ ಈ ರೀತಿ ಡೆವಲಪ್ಮೆಂಟ್ ಆಗಬೇಕು, ಈ ರೀತಿ ಒಂದು ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು ಅಂತ ಹೇಳಿ ರೈಟ್ ಫೀಡ್ಬ್ಯಾಕ್ ಕೊಟ್ಟರಪ್ಪ ಅಂದ್ರೆ ಸ್ಟೂಡೆಂಟ್ಸ್ ವಿಲ್ ಗೆಟ್ ವಾಟ್ ಇಂಟ್ರೆಸ್ಟೆಡ್. ಒಂದು ಫೀಡ್ಬ್ಯಾಕ್ ಲೂಪ್ ಅಂದ್ರೆ ಏನ್ರಿ, ಅದು ತಿರುಗು ಅಂತ ನೋಡ್ರಿ, 400 meters ರನ್ನಿಂಗ್ ಮಾಡ್ತಾರೆ ನೋಡ್ರಿ, ಕಂಟಿನ್ಯೂಸ್ಲಿ ಸರ್ಕಲ್ ಹೆಂಗೆ ಹೊಡಿತಾರೆ. ಲೂಪ್ ಅಂದ್ರೆ ಏನ್ರಿ, ಒಂದು ರೀತಿ ಸರ್ಕಲ್ ಅಂದ್ರೆ ಫೀಡ್ಬ್ಯಾಕ್ ತಗೊಳ್ಳೋದು ಅಥವಾ ಕರೆಕ್ಷನ್ ಮಾಡೋದು, ಮತ್ತೆ ಅದ್ರಾಗ ಏನ್ರಿ ರಿಪೇರಿ ಬೇಕು ತಿದ್ದಬೇಕಂದ್ರೆ ಮತ್ತೆ ಫೀಡ್ಬ್ಯಾಕ್ ತಗೊಳ್ಳೋದು. ಸೊ ಇದು ಫೀಡ್ಬ್ಯಾಕ್ ಹೆಂಗಿರ್ಬೇಕಪ್ಪ, ಸ್ಟೂಡೆಂಟ್ ಟೀಚರ್ ಫೀಡ್ಬ್ಯಾಕ್ ಕಂಟಿನ್ಯೂಸ್ ಒಂದು ಲೂಪ್ ಒಳಗೆ ಇರ್ಬೇಕಂದ್ರೆ ಒಂದು ರೌಂಡ್ ಇರಬೇಕು, ಕಂಟಿನ್ಯೂಸ್ ಆಗಿ ಪ್ಲೇ ಹಾಕೊಂತ ಇರ್ಬೇಕು, ಅದು ನಿಲ್ಬಾರ್ದು. ಯಾವತ್ತು ಫೀಡ್ಬ್ಯಾಕ್ ಗಿವ್ ಆ್ಯಂಡ್ ಟೇಕ್ ಫೀಡ್ಬ್ಯಾಕ್ ಏನಂತಂದ್ರೆ ಇಟ್ ಮಸ್ಟ್ ನಾಟ್ ಸ್ಟಾಪ್ ಎವರ್. ಸೊ ಹಿಂಗಿತ್ತಪ್ಪ ಅಂದ್ರೆ ಇಂಪ್ರೂವ್ಮೆಂಟ್ ಏನಾದ್ರೆ 100% ಆಗ್ತದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ, ಮೆಂಟರ್ಶಿಪ್. ಬಿಯಾಂಡ್ ಟೀಚಿಂಗ್, ಎಜುಕೇಟರ್ಸ್ ಶುಡ್ ಸರ್ವ್ ಆಸ್ ಮೆಂಟರ್ಸ್, ಆಫರಿಂಗ್ ಎನ್ಕರೇಜ್ಮೆಂಟ್ ಆ್ಯಂಡ್ ಸಪೋರ್ಟ್ ಟು ಹೆಲ್ಪ್ ಸ್ಟೂಡೆಂಟ್ ನೆವಿಗೇಟ್ ಚಾಲೆಂಜಸ್ ಆ್ಯಂಡ್ ಅಚೀವ್ ದೇರ್ ಲರ್ನಿಂಗ್ ಗೋಲ್ಸ್. ಸೊ ಬಿಯಾಂಡ್ ಟೀಚಿಂಗ್, ಸೊ ಟೀಚಿಂಗನ್ನು ಹೊರತಾಗಿ ಈ ಕ್ಲಾಸ್ದಾಗ ಏನು ಹೇಳ್ಕೊಡ್ತಿರ್ತಾರಲ್ಲ ಅದನ್ನ ಬಿಟ್ಟನೂ ಕೂಡ ಎಜುಕೇಟರ್ಸ್ ಅಂದರೆ ಯಾರೀ, ನಮ್ಮ ಟೀಚರ್ಸ್ಗಳು ಏನು ಮಾಡಬೇಕಪ್ಪ ಅಂತಂದ್ರೆ ಬೇರೆ ಏನಾದರೂ ಒಂದು ಹೊಸ ವಿಷಯಗಳನ್ನು ಹೇಳಬೇಕು, ಅವ್ರಿಗೆ ಎನ್ಕರೇಜ್ಮೆಂಟ್ ಕೊಡಬೇಕು, ಆಮೇಲೆ ಸಪೋರ್ಟನ್ನು ಕೊಡಬೇಕು. ಇಲ್ಲಿ ಎಷ್ಟು ನಾವು ಸಪೋರ್ಟ್ ಮಾಡ್ತೀವಿ ಅಂದ್ರೆ ಈಗ ಅವ್ರು ಕರಿಯರ್ ಓರಿಯೆಂಟೆಡ್ ನಾವು ಏನಾದರೂ ಸಪೋರ್ಟ್ ಮಾಡಿದ್ರಿ ನೋಡ್ರಿ, ನಾವು ಕ್ಲಾಸ್ದಾಗ ಏನು ಮಾಡ್ತಾರಪ್ಪ ಅಂದ್ರೆ ಭಾಳಷ್ಟು ಟೀಚರ್ಸ್ ಬರೀ ಸಬ್ಜೆಕ್ಟ್ ಕಲಿಸ್ತಾರೆ, ಸಬ್ಜೆಕ್ಟ್ ಕಲಿಸಿರ್ತಾರೆ. ಏನೋ ಅದೇನು ತಪ್ಪತ್ತಂದ್ರೆ ಅಲ್ಲಿ ತಪ್ಪಲ್ಲ ಅದನ್ನು ಹೇಳತ್ತೀನಿ ನಿಮ್ಗೆ, ದಟ್ ಈಸ್ ದೇರ್ ವೇ ಆಫ್ ಟೀಚಿಂಗ್ ಒಂದಿಷ್ಟು, ಅವ್ರು ನಾವೇನು ತಪ್ಪನ್ನಾಗಿ ಬರೋಂಗಿಲ್ಲ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ವಿ ಮಸ್ಟ್ ಆಲ್ಸೋ ಮೋಟಿವೇಟ್ ದ ಸ್ಟೂಡೆಂಟ್ಸ್ ಫಾರ್ ದೇರ್ ಕರಿಯರ್, ಫಾರ್ ದ ಬೆಟರ್ಮೆಂಟ್ ಆಫ್ ದೇರ್ ಲೈಫ್. ಅಂದರೆ ತಮ್ಮ ಒಂದು ಗೋಲ್ ಅಂಡ್ ರೀಚ್ ಆಗುವಂಗ ಗೋಲ್ಸ್ ಇದಾವೆ, ಅದಕ್ಕೆ ಒಂದು ಸ್ವಲ್ಪ ಒಂದು ಮೋಟಿವೇಶನಲ್ ಇರಬೇಕಂತಂದು ಹೇಳಿ ಇಲ್ಲಿ ಹೇಳ್ತಾರೆ. ಸೊ ನೆನ್ಪಿಟ್ಕೋರಿ, ಟು ಹೆಲ್ಪ್ ಸ್ಟೂಡೆಂಟ್ಸ್ ನ್ಯಾವಿಗೇಟ್ ಚಾಲೆಂಜಸ್ ಆ್ಯಂಡ್ ಅಚೀವ್ ದೇರ್ ಲರ್ನಿಂಗ್ ಗೋಲ್ಸ್. ಸೊ ಅವ್ರಿಗೇನು ಟಾರ್ಗೆಟ್ ಅದಾವಲ್ಲ ಅದನ್ನ ಲರ್ನಿಂಗ್ ಒಳಗೆ, ಫಾರ್ ಎಕ್ಸಾಂಪಲ್ ಒಬ್ಬ ಹುಡುಗ 90 above ತೊಗೊಳ್ತಿ, ಬಟ್ ಅವೇನು ಮಾಡ್ತಿರ್ತಾನೆ 60 or 50 ತೊಗೊತಿರ್ತಾನೆ, ಅದನ್ನು ಅವನ್ನ ಆ ಒಂದು ಟಾರ್ಗೆಟನ್ನು ಸೆಟ್ ಮಾಡ್ಕೊಂಡಿಲ್ಲ, ಅದನ್ನು ಅಚೀವ್ ಮಾಡುವಾಗ ನಾವೇನು ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಸೆಟ್ ಮಾಡಬೇಕು. ಭಾಳಷ್ಟು ಜನ ಟೀಚರ್ಸ್ 60 ತೊಗೊಂಡನಪ್ಪ ಅಂತಂದ್ರೆ ಅವ್ನು ಥರ್ಡ್ ಅಂತ ಹೇಳಿ ಅವ್ನು ಬಿಟ್ಬಿಡ್ತಾರೆ, ಯಾರು ಶಾಣ್ಯದಲ್ಲ ಅವನತ್ತ ಬೆನ್ನತ್ತಾರೆ. ಸೊ ಹಂಗೆ ಆಗಬಾರ್ದು, ಇಲ್ಲಿ ಹಂಗೆ ಆಗಬಾರ್ದು. ಯಾರು ಒಂದಿಷ್ಟು ಏನಪ್ಪ ಅಂತಂದ್ರೆ ಶಾಣೆ ಇಲ್ಲ, ಯಾರು ಒಂದು ವಿದ್ಯಾರ್ಥಿ ಸಮರ್ಥ ಇಲ್ಲ, ಅವ್ನು ಸಮರ್ಥನ ಮಾಡಬೇಕಾಗ್ತದೆ ಇಲ್ಲಿ, ಅದ ಒಂದು ಟೀಚರ್ಸ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ ಹೇಳ್ತೇನೆ ಇಲ್ಲಿ. ಸೊ ಅದನ್ನ ಇಲ್ಲಿ ನಾ ಹೇಳತ್ತಲ್ಲ ಡಾಕ್ಟರ್ ಮರಿಯಪ್ಪನ್ ಅಥವಾ ಡಾಕ್ಟರ್ ಜವಾ ಅಂತಂದು ಹೇಳಿ ಅದರಲ್ಲ ಅವ್ರು ಹೇಳತ್ತಾರೆ ತಮ್ಮ ಒಂದು ಟೆಡ್ ಟಾಕ್ ಒಳಗೆ. ಸೊ ರಿಮೆಂಬರ್ ದೀಸ್ 5 points. ದ ಫಸ್ಟ್ ಪಾಯಿಂಟ್ ಈಸ್, ಮೈ ಡಿಯರ್ ಸ್ಟೂಡೆಂಟ್ಸ್, ನೆನ್ಪಿಟ್ಕೋರಿ, ಫಸ್ಟ್ ಕೀ ಕಾನ್ಸೆಪ್ಟ್ಸ್ ಹೇಳ್ತೇನೆ ನಿಮ್ಗೆ. ಫಸ್ಟ್ ಒನ್ ಈಸ್ ಎಂಗೇಜಿಂಗ್ ಸ್ಟೂಡೆಂಟ್ಸ್ ಥ್ರೂ ಕ್ವಶನ್. ಅದ್ರೊಳಗೆ 2 points ಬರ್ತಾವೆ, ದ ಪವರ್ ಆಫ್ ವಾಟ್ ಡು ಯು ಥಿಂಕ್ ಆ್ಯಂಡ್ ಪ್ರಮೋಟಿಂಗ್ ಕ್ರಿಟಿಕಲ್ ಥಿಂಕಿಂಗ್. ಎರಡನೇ ಪಾಯಿಂಟ್ ಏನಪ್ಪ ಅಂದ್ರೆ ದ ಬಸ್ ರೈಡ್ ವರ್ಸಸ್ ಬೈಕ್ ರೈಡ್ ಅನಾಲಜಿ ನೆನಪಿಟ್ಕೊಳ್ರಿ. ಮೂರನೇ ಪಾಯಿಂಟು ಕ್ರಿಯೇಟಿಂಗ್ ಇಮರ್ಸಿವ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಅದ್ರೊಳಗೆ 2 points ಬರ್ತಾವೆ, ಇಮರ್ಷನ್ ಇನ್ ಲರ್ನಿಂಗ್, ಜಾಯ್ ಆಫ್ ಡಿಸ್ಕವರಿ. ಫೋರ್ತ್ ಪಾಯಿಂಟ್ ಈಸ್ ರಿಫ್ಲೆಕ್ಟಿಂಗ್ ಆನ್ ಆ್ಯಂಡ್ ಅಡಾಪ್ಟಿಂಗ್ ಟೀಚಿಂಗ್ ಪ್ರಾಕ್ಟೀಸಸ್. ಅದ್ರೊಳಗೆ 2 points ಬರ್ತಾವೆ, ಕಂಟಿನ್ಯೂಸ್ ರಿಫ್ಲೆಕ್ಷನ್ ಆ್ಯಂಡ್ ಅಡಾಪ್ಟಿವಿಟಿ. ಇನ್ ದ ಫಿಫ್ತ್ ಆ್ಯಂಡ್ ಲಾಸ್ಟ್ ಪಾಯಿಂಟ್ ಯಾವ್ದಪ್ಪ ಅಂತಂದ್ರೆ ಎನ್ಕರೇಜಿಂಗ್ ಸ್ಟೂಡೆಂಟ್ ಸೆಂಟರ್ಡ್ ಲರ್ನಿಂಗ್. ಅದ್ರೊಳಗೂ 2 points ಬರ್ತಾವೆ, ಒಂದೇದು ಓನರ್ಶಿಪ್ ಆಫ್ ಲರ್ನಿಂಗ್, ಎರಡನೇದೇನು ಮೆಂಟರ್ಶಿಪ್ ಅಂತಂದು ಹೇಳಿ.
ಇನ್ನು ಫೈನಲ್ ಏನಪ್ಪ ಅಂತಂದ್ರೆ ಕನ್ಕ್ಲೂಷನ್ ರೀ ಆ್ಯಂಡ್ ಸೊ ಇವಿಷ್ಟು ಪಾಯಿಂಟ್ಸ್ಗಳನ್ನ ನೆನಪಿಟ್ಕೋರಿ. ಸೊ ಫಿಫ್ತ್ ಪಾಯಿಂಟ್ ಈಸ್ ಎನ್ಕರೇಜಿಂಗ್ ಸ್ಟೂಡೆಂಟ್ ಸೆಂಟರ್ ಲರ್ನಿಂಗ್, ಓನರ್ಶಿಪ್ ಆಫ್ ಲರ್ನಿಂಗ್, ರೋಲ್ ಆಫ್ ಎಜುಕೇಟರ್. ಆಮೇಲೆ ಸಿಕ್ಸ್ತ್ ಪಾಯಿಂಟ್ ಏನಪ್ಪ ಅಂದ್ರೆ ಪ್ರೊವೈಡಿಂಗ್ ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕ್ ಆ್ಯಂಡ್ ಸಪೋರ್ಟ್. ಅದ್ರೊಳಗೆ ಫಸ್ಟ್ ಪಾಯಿಂಟ್ ಯಾವುದು ಫೀಡ್ಬ್ಯಾಕ್ ಲೂಪ, ಸೆಕೆಂಡ್ ಪಾಯಿಂಟ್ ಮೆಟ್ರಿಶಿಪ್, ಇನ್ನು ಫೈನಲ್ ಕನ್ಕ್ಲೂಷನ್ನ ಸಮರಿ ಆಫ್ ದ ಕೀ ಪಾಯಿಂಟ್ಸ್. ಸೊ ಸಮರಿಗಳೇನದಾವ, ಕೀ ಪಾಯಿಂಟ್ಸ್ ಸಮರಿ ಏನದ ನೋಡ್ರಿ. ಮೊದಲೇದಾಗಿ ಡಾಕ್ಟರ್ ಜವ ರೆಟ್ರೈಟ್ಸ್ ದ ಇಂಪಾರ್ಟೆನ್ಸ್ ಆಫ್ ಎಂಗೇಜಿಂಗ್ ಸ್ಟೂಡೆಂಟ್ಸ್ ತ್ರೂ ಕ್ವಶನ್ಸ್, ಕ್ರಿಯೇಟಿಂಗ್ ಇಮರ್ಸಿವ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್, ರಿಫ್ಲೆಕ್ಟಿಂಗ್ ಆನ್ ಟೀಚಿಂಗ್ ಪ್ರಾಕ್ಟೀಸ್, ಎನ್ಕರೇಜಿಂಗ್ ಸ್ಟೂಡೆಂಟ್ ಸೆಂಟರ್ಡ್ ಲರ್ನಿಂಗ್ ಆ್ಯಂಡ್ ಪ್ರೊವೈಡಿಂಗ್ ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕ್. ಸೊ ಕೀ ಪಾಯಿಂಟ್ಸ್ ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಟೆ, ನೀವು ಅವನ ರಿಪೀಟ್ ಮಾಡಿದ್ದೀನಿ, ಕನ್ಕ್ಲೂಷನ್ ಬರೋಕ್ಕಿಂತ ಮುಂಚೆ ರಿಪೀಟ್ ಮಾಡಿದ್ದೀನಿ. ಅವ್ನು ನೋಡ್ಕೋರು ಕೀ ಪಾಯಿಂಟ್ಸ್ ಏನಿದಾವೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಫೈನಲ್ ಥಾಟ್, ಅವ್ರ ಫೈನಲ್ ಒಂದು ಏನು ಥಾಟ್ ತೊಗೊಂಬರ್ತಾರೆ, ಫೈನಲ್ ಥಾಟ್ ಏನಾವ್ರದು. ಹಿ ಕನ್ಕ್ಲೂಡ್ಸ್ ವಿತ್ ದ ಐಡಿಯಾ ದಟ್ ರಿಯಲ್ ಲರ್ನಿಂಗ್ ಹ್ಯಾಪನ್ಸ್ ವೆನ್ ಸ್ಟೂಡೆಂಟ್ಸ್ ಆರ್ ಆಕ್ಟಿವ್ಲಿ ಇನ್ವಾಲ್ವ್ಡ್ ಇನ್ ದ ಪ್ರೋಸೆಸ್. ಎಕ್ಸ್ಪೀರಿಯನ್ಸ್ ಆಫ್ ಜಾಯ್ ಆಫ್ ಡಿಸ್ಕವರಿ ಆ್ಯಂಡ್ ಲರ್ನಿಂಗ್ ಥ್ರೂ ಪ್ರಾಕ್ಟಿಕಲ್ ಎಂಗೇಜ್ಮೆಂಟ್. ಸೊ ಸ್ಟೂಡೆಂಟ್ಸ್ ರಿಯಲಿ ಏನಪ್ಪ ಯಾವಾಗ ಎಂಜಾಯ್ ಮಾಡ್ತಾರಪ್ಪ ಅಂದ್ರೆ ಟೀಚಿಂಗನ್ನು, ಟೀಚರ್ಗಳ ಟೀಚಿಂಗ್ ಯಾವಾಗ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಅಂದರೆ, ಯಾವಾಗ ಅವರು ಒಂದು ರೀತಿಯಿಂದ ಹೊಸದನ್ನು ಯಾವಾಗ ಕಲಿತಾರೆ, ಹೊಸದನ್ನು ಏನಾದರೂ ನೋಡ್ತಾರೆ ಕಲಿಕೆಯೊಳಗೆ, ಅವಾಗ ಅವ್ರಿಗೆ ಏನಪ್ಪ ಅಂದ್ರೆ ಎಕ್ಸ್ಪೀರಿಯನ್ಸು ಒಳ್ಳೇದನ್ಸುತ್ತೆ, ಆಮೇಲೆ ಟೀಚಿಂಗ್ನು ಇಂಟ್ರೆಸ್ಟಿಂಗ್ ಬರುತ್ತೆ. ಲರ್ನಿಂಗ್ ಥ್ರೂ ಪ್ರಾಕ್ಟಿಕಲ್ ಎಂಗೇಜ್ಮೆಂಟ್, ಎಂಗೇಜ್ಮೆಂಟ್ ಅಂದರೆ ಏನ್ರಿ, ಪ್ರಾಕ್ಟಿಕಲ್ ಆಗಿ ಅವ್ರು ಹುಡುಗರು ಹೇಳ್ಕೊಡ್ಬೇಕು ಹೆಂಗೆ ಏನಂತಂದು ಹೇಳಿ. ಇನ್ನು ಫೈನಲ್ ಪಾಯಿಂಟ್ ಏನಪ್ಪ ಅಂದ್ರೆ ಕಾಲ್ ಟು ಆ್ಯಕ್ಷನ್. ಇಲ್ಲಿ ಅವರು ಒಂದು ಆ್ಯಕ್ಷನ್, ಕಾಲ್ ಟು ಆ್ಯಕ್ಷನ್ ತೊಗೊಂಬರ್ತಾರೆ. ಡಾಕ್ಟರ್ ಜವ ಎನ್ಕರೇಜಸ್ ಎಜುಕೇಟರ್ಸ್ ಟು ಎಂಬ್ರೇಸ್ ದೀಸ್ ಸ್ಟ್ರಾಟಜೀಸ್ ಟು ಬಿಕಮ್ ಬೆಟರ್ ಟೀಚರ್ಸ್ ಅಂಡ್ ಇನ್ಸ್ಪೈರ್ ಅ ಲವ್ ಫಾರ್ ಲರ್ನಿಂಗ್ ಇನ್ ದೇರ್ ಸ್ಟೂಡೆಂಟ್ಸ್. ಸೊ ಟೀಚರ್ಸ್ ಆಗಿ ಸ್ಟೂಡೆಂಟ್ಸ್ಗಳಿಗೆ ಏನು ಒಂದು ಮಾದರಿ ಆಗಿರಬೇಕು, ಅಥವಾ ಮಾದರಿ ಅನ್ನೋಕ್ಕಿಂತ ಯಾವ ರೀತಿ ಒಂದು ಕಲಿಸ್ಕೊಡ್ಬೇಕಪ್ಪ ಅಂದ್ರೆ, ಬೆಟರ್ ಟೀಚರ್ಸ್ ಹೆಂಗಾಗಬೇಕಪ್ಪ ಅಂದ್ರೆ, ಹುಡುಗರಿಗೆ ಏನಪ್ಪ ಅಂದ್ರೆ ಇನ್ಸ್ಪೈರ್ ಮಾಡ್ಬೇಕ್ರಿ, ಲವ್ ಮಾಡಬೇಕು. ಇದ್ರ ಸಂಬಂಧ ಲರ್ನಿಂಗ್ ಸಂಬಂಧ ಲರ್ನಿಂಗ್ ಪ್ರೊಸೆಸ್ ಒಳಗೆ ಅವ್ರ ಪ್ರೀತಿ ಹುಟ್ಟೋಗಿ ಮಾಡ್ಬೇಕ್ರಿ. ಓಕೆ, ಯಾರಾದರೂ ಸ್ಟೂಡೆಂಟ್ಗಳಿಗೆ ನನಗೆ ಇಂಟ್ರೆಸ್ಟ್ ಇಲ್ಲ ಕಲಿಯೋದಪ್ಪ ಅಂತಂದ್ರೆ, ಅಂಥವ್ರಿಗೆ ಒಂದು ರೀತಿಯಿಂದ ಇಂಟ್ರೆಸ್ಟ್ ಮೂಡಿಸಿ ಅವ್ರಿಗೆ ರಿಯಲಿ ಓದಕ್ಕೆ ಒಂದು ರೀತಿಯಿಂದ ಮನಸ್ಸಿಂದ ಓದಬೇಕು, ಅವಾಗ ಟೀಚರ್ ವಿಲ್ ಬಿ ಸಕ್ಸಸ್ಫುಲ್ ಅಂತಂದೇಳಿ ಇಲ್ಲಿ ಡಾಕ್ಟರ್ ಜವ ಅವರು ಒಂದು ಕಾಲ್ ಟು ಆ್ಯಕ್ಷನ್, ಕಾಲ್ ಟು ಆ್ಯಕ್ಷನ್ ಅಂದರೆ ಇನ್ನೆಲ್ಲ ಟೀಚರ್ಸ್ಗಳಿಗೆ ಎಜುಕೇಟರ್ಸ್ಗಳಿಗೆ ಹೇಳ್ತಾರೆ, ಟೀಚರ್ಸ್ ಅಲ್ಲ ಎಲ್ಲ ಎಜುಕೇಟರ್ಸ್ಗಳಿಗೆ ಹೇಳ್ತಾರೆ. ಓಕೆ, ದಟ್ ಈಸ್ ಇಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇದು ಕನ್ಕ್ಲೂಷನ್ಸ್ ಮಾಡ್ರಿ, ಇಷ್ಟು ಪಾಯಿಂಟ್ಸ್ಗಳನ್ನು ನೀವು 5 ಮಾರ್ಕ್ಸ್ ಕೇಳ್ರಿ, 10 ಮಾರ್ಕ್ಸ್ ಕೇಳ್ರಿ, ಇದನ್ನ ಎಕ್ಸ್ಪ್ಲೇನ್ ಮಾಡ್ರಿ. ಇದು 5 ಮಾರ್ಕ್ಸ್ ಅಂತೂ ನೀವು ಒಂದು 2-3 ಸ್ಲೈಡ್ ರೆಫರ್ ಮಾಡ್ಕೊಂಡ್ರೆ ಸಾಕು, ಇನ್ನು 10 ಮಾರ್ಕ್ಸ್ ಕೇಳಿದ್ರೆ ಇಟ್ ಈಸ್ ಇನಫ್. ಐ ನೋ ದಟ್ ದಿಸ್ ಪರ್ಟಿಕ್ಯುಲರ್ ಯೂಟ್ಯೂಬ್ ವಿಡಿಯೋ ಈಸ್ ಫಾರ್ RCU, KUD, ಮೈಟ್ ಬಿ ಫಾರ್ ಮಂಗ್ಳೂರ್ ಆಲ್ಸೋ ಆ್ಯಂಡ್ ಬೆಂಗಳೂರು ಇಂಡಸ್ಟ್ರಿಗೂ ಇರ್ಬೋದು, ಐ ಡೋಂಟ್ ನೋ. ಬಟ್ ದಟ್ ಈಸ್ ಇಟ್. ಭಾಳಷ್ಟು ಜನ ರಿಕ್ವೆಸ್ಟ್ ಮಾಡ್ಕೊಂಡಿರಿ ಇದ್ರ ಮೇಲೆ ವಿಡಿಯೋ ಮಾಡ್ರಿ ಅಂತ ಹೇಳಿ. ಎಸ್, ಐ ಹ್ಯಾವ್ ಡನ್ ದ ವಿಡಿಯೋ. ಇನ್ನು ನೆಕ್ಸ್ಟ್ ವೀಡಿಯೋಗೆ ಯಾವ್ದು ಬೇಕು ಅಂತೇಳಿ ಒಂದು ಕಮೆಂಟ್ ಮಾಡಿರಿ, ನಾನು ಅದ್ರ ಮೇಲೆ ಡೆಫಿನೆಟ್ಲಿ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ಮಾಡ್ತೀನಿ. ದಟ್ ಈಸ್ ಇಟ್, ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವೀಡಿಯೋ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಾಕೋಬೇಡ್ರಿ, ಲೈಕ್ ಕಮೆಂಟ್ ಮತ್ತು ಶೇರ್ ಮಾಡೋದನ್ನು ಮರೆಯಾಕೋಬೇಡ್ರಿ. ಥ್ಯಾಂಕ್ ಯು ವೆರಿ ಮಚ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವೀಡಿಯೋ. ಡಿ ಎಸ್.